ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಈ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡೋಣ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ ನಿಮಗೆ ಗೊತ್ತೇ ಇಲ್ಲದ ವಿಚಾರಗಳನ್ನು ಹೇಳ್ತಾ ಇದೆ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಬಟ್ ನಾನೇನು ನೆಗೆಟಿವ್ ಹೇಳಿದೆ ದಯವಿಟ್ಟು ಅದನ್ನು ತಲೆಯಲ್ಲಿ ಇಟ್ಕೊಳ್ಳುವಂಥ ಅತ್ತೆ ಅಂತ ಖಂಡಿತ ಇಲ್ಲ ಯಾಕಂದರೆ ಬರೀ ನಂಬರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೇನೆ ನಿಮ್ಮ ಜಾತದಲ್ಲಿ ಪ್ಲಾನೆಟ್ರಿ ಪೊಸಿಷನ್ ಹೇಗೆ ಉಂಟು ಹೇಗೆ ನಡೀತು ಅಂತ ಅದರ ಮುಖಾಂತರ ನಿಮ್ಮ ಜೀವನ ನಡೀತೆ ಹೊರತು ಎಲ್ಲವೂ ಕೂಡ ಇದರ ಮುಖಾಂತರ ಡಿಸೈಡ್ ಅಂತೂ ಖಂಡಿತ ಆಗೋದಿಲ್ಲ ಬಟ್ ಮೇಜರ್ ರೋಲ್ ಅಂತೂ ಇದ್ದೇ ಇರ್ತದೆ ಇಲ್ಲ ಅಂತ ಕೂಡ ಹೇಳೋದಿಲ್ಲ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಓಕೆ ಸೊ ನಿನ್ನೆ ನಾನು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಗೆ ಗುರುವಿನ ಅಂಕೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗುತ್ತೆ ರೈಟ್ ಸೊ ಮೂರನೇ ಅಂಕೆ ಅಲ್ವಾ ಇದು ಟೋಟಲಿ ಗುರುವಿಗೆ ಸಂಬಂಧಪಟ್ಟಂತ ಇವರಿಗೆ ವಿಶೇಷವಾಗಿ ಏನಂತೆ ತುಂಬ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡಬಲ್ಲರು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬಲ್ಲರು ಯಾವತ್ತಿದ್ರು ಕೂಡ ತುಂಬ ಚೆನ್ನಾಗಿ ಮಾಡಬಲ್ಲರು ಇವರಷ್ಟು ಯಾರು ಕೂಡ ಇರುವುದಿಲ್ಲ ಕೌನ್ಸಿಲಿಂಗ್ ಮಾಡಲಿಕ್ಕೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಕನ್ಸಲ್ಟೇಷನ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಪ್ರಯಾಣದಲ್ಲಿರುವವರು ಯಾವಾಗಲೂ ಹೈಯರ್ ಎಜುಕೇಷನನ್ನು ಅನ್ನು ಬಯಸುವವರು ಇವರೇ ಆಗಿರ್ತಾರೆ ತುಂಬ ಚೆನ್ನಾಗಿ ಫೇವರೇಬಲ್ ಆಗಿ ವರ್ಕ್ ಆಗುವಂಥದಲ್ವಾ ಇವರಿಗೆ ಪ್ರಯಾಣ ಮಾಡೋದಂದ್ರೆ ತುಂಬ ಇಷ್ಟ ಇಲ್ಲಿಗಾದ್ರೂ ಹೋಗ್ತಾನೆ ಇರಬೇಕು ಅಲ್ವಾ ಸಣ್ಣ ಸಣ್ಣ ಪ್ರಯಾಣಾದ್ರೂ ಸರಿ ಮಾಡ್ತಾನೆ ಇರಬೇಕು ಆ ರೀತಿಯಾಗಿ ಇವರು ಇದ್ದೇ ಇರ್ತಾರೆ ಟೆಕ್ನಿಕಲ್ ನಾಲೆಜ್ ಅಂತೂ ಇವ್ರ ಬಳಿ ಬಹಳಷ್ಟು ಇರ್ತದೆ ಬಹಳ ಟೆಕ್ನಿಕಲ್ ನಾಲೇಜನ್ನು ಅನ್ನು ಅವ್ರು ನಮ್ಮ ನಂಬರ್ ತ್ರೀ ಓಕೆ ಆಧ್ಯಾತ್ಮದಲ್ಲಂತೂ ವಿಶೇಷ ರೀತಿಯಲ್ಲಿ ಹೋಗತಕ್ಕಂಥ ವ್ಯಕ್ತಿಗಳೇ ಇವರೇ ಆಗಿರ್ತಾರೆ ಯಾವಾಗ ನೋಡಿದ್ರು ಕೂಡ ದೇವಸ್ಥಾನ ಮಂತ್ರಪಠನೆ ಅಥವಾ ಆಧ್ಯಾತ್ಮ ಸೊ ಅದರಲ್ಲಿ ಹೋಗುವಂಥ ಯೋಗ ಭಾಗ್ಯ ಇವ್ರ ಪಾಲಿಗಂತೂ ತುಂಬ ಜಾಸ್ತಿ ಅಂತ ಹೇಳ್ತಾನೆ ಸೊ ನೋಡ್ಕೊಳ್ಬೇಕು ಅದನ್ನು ಹೇಗೆ ಇರುತ್ತೆ ನಿಮಗೆ ಡೈರೆಕ್ಟಾಗಿ ಮೂರು ನಂಬರ್ ಬಂದಾಗ ನಾನು ಹೇಳಿದ ವಿಚಾರಗಳು ತುಂಬ ಜಾಸ್ತಿ ಅನಂತರ ಬೇರೆ ಬೇರೆ ನಂಬರಿಗೆ ಹನ್ನೆರಡು ಬಂತು ಇಪ್ಪತ್ತೊಂದು ಬಂತು ಮೂವತ್ತು ಬಂತು ಅದರ ಒಂದು ವಿಚಾರಗಳು ಬೇರೆ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ರೈಟಾ ಡೈರೆಕ್ಟ್ ನಂಬರ್ ಮೂರು ಅಂತ ಇದ್ದಾಗ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಿ ಅಂತ ಇಂಡಿಕೇಶನ್ ಬಹಳ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬಲ್ಲಿರಿ ಬಹಳ ಚೆನ್ನಾಗಿ ನೀವು ಆಧ್ಯಾತ್ಮದಲ್ಲಿ ಹೋಗಬಲ್ಲಿರಿ ಆಧ್ಯಾತ್ಮ ವಿಚಾರದಲ್ಲಿ ಹೋಗಬಲ್ಲರಿ ಕಲಿಬೇಕೆಂಬ ಉತ್ಕಟ ಇಚ್ಛೆ ಅಲ್ವಾ ಡಿಗ್ರಿ ಎಷ್ಟು ಪಡೆದರೂ ಸಾಕಾಗೋದಿಲ್ಲ ಎರಡು ಮೂರು ಡಿಗ್ರಿ ಅಂತೂ ನಿಮ್ಮ ಬಳಿ ಬರಲೇಬೇಕು ಅಂತ ಒಂದು ಪೊಸಿಷನ್ ಅಲ್ವಾ ನೀವೇನು ಹಿಂದಿನ ಕಾಲದವರಾಗಿದ್ದರೆ ಬೇರೆ ವಿಚಾರಗಳನ್ನು ಕಲೀತೀರ ರಹಸ್ಯ ವಿದ್ಯೆಗಳನ್ನು ಕೀತೀರಾ ಏನಾದರೂ ಒಂದು ವಿಶೇಷತೆ ನಿಮ್ಮಲ್ಲೆಂದು ಮೈಗೂಡಿಗೊಂಡಿರ್ತದೆ ತುಂಬ ಚೆನ್ನಾಗಿರ್ತದೆ ಗುರುವಿಗಳಿಗೆ ಮರ್ಯಾದೆಯನ್ನು ಕೊಡ್ತೀರಾ ತಂದೆಯನ್ನು ತುಂಬ ಚೆನ್ನಾಗಿಟ್ಕೊಳಿಕೆ ಪ್ರಯತ್ನ ಮಾಡ್ತೀರಾ ಮನೆಯಿಂದ ತುಂಬ ದೂರ ಇರ್ತೀರ ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂದು ತುಂಬ ಜಾಸ್ತಿ ಯಾವಾಗಲೂ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತ ಒಂದು ಪೊಸಿಷನ್ ನಿಮಗೆ ಬಂದೇ ಬರ್ತದೆ ಅದರಲ್ಲೂ ಕೂಡ ವಿದೇಶ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆಯೂ ಖಂಡಿತ ಇದೆ ಇಂಥ ಒಂದು ಇದೊಂದು ಮೂರು ನಂಬರ್ನ ವಿಶೇಷ ಅಂತ ಹೇಳ್ತೇನೆ ವಿಶೇಷ ರೀತಿಯಲ್ಲಿ ಇರುವಂಥ ನೀವು ಆಧ್ಯಾತ್ಮಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಗುರು ಹಿರಿಯರಿಗೆ ನೋಯಿಸದೆ ಅವರನ್ನ ಚೆನ್ನಾಗಿ ನೋಡಿಕೊಂಡಾಗ ಮೂರು ನಂಬರ್ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡೋದಿಲ್ಲ ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ರಿಸಲ್ಟ್ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಓಕೆನಾ ರೈಟ್ ಅದರ ಅದರ ಜೊತೆಗೆ ಹನ್ನೆರಡು ನಂಬರ್ ಉಂಟು ಇಪ್ಪತ್ತೊಂದು ನಂಬರ್ ಉಂಟು ಓಕೆನಾ ಇದು ಸಿಮಿಲಾರಿಟಿ ಎರಡು ಕೂಡ ಒಂದರಲ್ಲಿ ಏನುಂಟು ಒಂದರ ಪಕ್ಕದಲ್ಲಿ ಎರಡಿದೆ ಮತ್ತೊಂದರಲ್ಲಿ ಎರಡರ ಪಕ್ಕ ಒಂದಿದೆ ರೈಟ್ ಸೊ ಸ್ವಲ್ಪ ಮಟ್ಟಿಗೆ ಸಿಮಿಲಾರಿಟಿ ಇದರಲ್ಲಿ ಅಂತೂ ಇದ್ದೇ ಇರ್ತದೆ ಇವರೆಲ್ಲ ವಿಶೇಷ ರೀತಿಯಲ್ಲಿ ಇವರಿಗೆ ಪಾರ್ಟ್ನರ್ಸ್ ಬೇಕು ಓಕೆನಾ ಯಾರಿಗೆಲ್ಲ ನಂಬರ್ ಒಂದು ಅಂತ ಬರ್ತದೆ ಅವರಿಗೆ ಪಾರ್ಟ್ನರ್ಸ್ ಬೇಕೇ ಬೇಕು ಅವರಿಗೆ ಪಾರ್ಟ್ನರ್ ಇಲ್ಲ ಅಂದ್ರೆ ಅವರು ಇರುವುದಿಲ್ಲ ಅವರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರನ್ನು ನೋಡ್ಕೊಳ್ಳಿಕ್ಕೆ ಅವರ ಹಿಂದ್ಗಡೆ ತಿರುಗಲಿಕ್ಕೆ ಒಂದಷ್ಟು ಜನ ಬೇಕೇ ಬೇಕಪ್ಪ ಅಂದರೆ ಮಾತ್ರ ಒಂದಿಬ್ಬರಾದರೂ ಸರಿನೇ ಈಗ ನಿಮ್ಮ ಜಾತಕದಲ್ಲಿ ಸೂರ್ಯ ನೀಚ ಅಥವಾ ಸೂರ್ಯನಿಗೆ ಬಲ ಇಲ್ಲ ಅಂದಾಗ ಒಂದಿಬ್ಬರಾದರೂ ನಿಮ್ಮ ಬಳಿ ಬರಲೇಬೇಕಪ್ಪ ಇರಲೇಬೇಕು ಅಂದರೆ ನಿಮಗೆ ಸಾಟಿಸ್ಫೈಡ್ ತೊಂದರೆ ಇಲ್ಲ ಅಲ್ವಾ ಅಥವಾ ಸ್ನೇಹಿತರಿದ್ರು ಕೂಡ ನೋಡಪ್ಪ ನನಗೆ ಅದು ತಂದು ಕೊಡು ನೋಡಪ್ಪ ನನಗೆ ಇದು ತಂದು ಕೊಡು ಸೊ ಅವರು ನಿಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ ಇಂಥ ಒಂದು ಪರಿಸ್ಥಿತಿ ಅಂತೂ ನಂಬರ್ ಒಂದು ಎಲ್ಲೇ ಬಂದರೂ ಕೂಡ ಅದು ಪರ್ಮನೆಂಟ್ ಆಗಿ ನಿಮಗೆ ಇರುವಂಥದ್ದು ಓಕೆನಾ ಅದರ ಜೊತೆಗೆ ನಂಬರ್ ಟೂ ಕೂಡ ಉಂಟು ಓಕೆನಾ ಅದನ್ನು ಸೇರಿಸಿದ ನಂತರ ನಂಬರ್ ತ್ರೀ ಆಗುವಂಥದ್ದು ಈಗ ನಂಬರ್ ಟೂ ಬಂದಾಗ ಏನಾಗುತ್ತೆ ಅವರಿಗೆ ಅವರಿಗೆ ಒಮ್ಮೆಲೆ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಉತ್ಕಟ ಇಚ್ಛೆ ಒಮ್ಮೆಲೆ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಒಮ್ಮೆಲೆ ದೊಡ್ಡ ತುಂಬ ದುಡ್ಡನ್ನು ಹಿಡಿಬೇಕು ತುಂಬ ದುಡ್ಡು ನಮ್ಮ ಕೈಗೆ ಬರಬೇಕು ಅಥವಾ ಗುರು ಹಿರಿಯರ ಪ್ರಾಪರ್ಟಿ ನೋಡಿ ಅದು ಬರಬೇಕು ಅಥವಾ ಗುರು ಹಿರಿಯರು ಮಾಡಿರೋ ಜುವೆಲ್ರಿ ಅಥವಾ ಹಣಕಾಸು ಏನೇ ಅದು ನಮ್ಮ ಕೈಗೆ ಬರಬೇಕು ಅದು ಒಂದು ಉತ್ಕಟ ಇಚ್ಛೆ ಅವರಲ್ಲಿ ಇದ್ದೇ ಇರುತ್ತೆ ಅದರ ಜೊತೆಗೆ ಇವರೇನಾದರೂ ರಹಸ್ಯ ವಿದ್ಯೆಗಳನ್ನು ಕಲಿತಾಗ ರಹಸ್ಯವಾದ ವಿದ್ಯೆಗಳನ್ನು ಅದು ರಹಸ್ಯ ವಿದ್ಯೆ ಯಾವುದೂ ಇರ್ಬೋದಲ್ವ ಈಗ ನೀವು ಜ್ಯೋತಿಷ್ಯ ವಾಸ್ತು ಅಂತ ನಾನು ಹೇಳುವುದಿಲ್ಲ ಬಟ್ ಬೇರೆ ಬೇರೆ ರೀತಿಯಲ್ಲಿ ನೀವು ಯಾವ ಇರ್ತೀರ ಅದರಲ್ಲಿ ಕೂಡ ಡೆಪ್ತ್ ಅಂತ ಇರ್ತದಲ್ವಾ ಅದರಲ್ಲಿ ಕೂಡ ಒಂದು ರಹಸ್ಯ ಅಂತ ಅದನ್ನು ನೀವು ಕಲೀಲಿಕ್ಕೆ ಪ್ರಯತ್ನ ಮಾಡಿ ಾಗ ನಿಮಗೆ ನಂಬರ್ ಟು ಬಹಳ ಫೇವರ್ಬಲ್ ಅದ ರಿಸಲ್ಟನ್ನು ಕೊಡುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಹಣಕಾಸು ಸಮೇತ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಬಾಕಿ ಮೂರು ನಂಬರ್ನದ್ದು ಏನು ಬರಬೇಕು ಅಲ್ವಾ ಆಧ್ಯಾತ್ಮ ಬರಬೇಕು ಅವ್ರಿಗೆ ಉಚ್ಚ ಶಿಕ್ಷಣ ಬರಬೇಕು ಅವ್ರಿಗೆ ವಿದೇಶ ಯಾತ್ರೆ ಬರಬೇಕು ತಂದೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ಬರಬೇಕು ಹೈಯರ್ ಎಜುಕೇಷನ್ ಬರಬೇಕು ಕೌನ್ಸಿಲಿಂಗ್ ಬರಬೇಕು ಕನ್ಸಲ್ಟೇಷನ್ ಬರಬೇಕು ಎಲ್ಲವೂ ಕೂಡ ಅದರಲ್ಲಿ ಸಮ್ಮಿಳನಗೊಂಡಿರ್ತದೆ ಅದೊಂದು ಮಾತು ಬೇರೆ ಅದರ ಜೊತೆಗೆ ಇದು ಕೂಡ ಅದಕ್ಕೆ ಅದ್ರ ಜೊತೆಗೆ ಕೆಲಸ ಮಾಡೋರು ಇರಬೇಕು ರಹಸ್ಯ ವಿದ್ಯೆಗಳನ್ನು ಕಲಿಬೇಕು ಅಥವಾ ಒಮ್ಮೆಲೆ ದುಡ್ಡು ಮಾಡಬೇಕನ್ನೋ ಉತ್ಕಟ ಇಚ್ಛೆ ನಿಮ್ಮಲ್ಲಿರಬೇಕು ಅದೊಂದು ಖಂಡಿತ ಬಂದೇ ಬರುತ್ತೆ ನೋ ಡೌಟ್ ಅಂತ ಹೇಳ್ತಾನೆ ಡೆಫಿನೆಟ್ ಆಗಿ ಅದು ಬಂದೇ ಬರುತ್ತೆ ಪರವಾಗಿಲ್ಲ ಬಟ್ ಹೇಗೆ ಮೇಂಟೈನ್ ಮಾಡ್ಕೊಳ್ಬೋದು ಒಟ್ಟಾರೆ ಈಗ ಮೂರು ನಂಬರ್ನ ಅಟ್ರಿಬ್ಯೂಟ್ಸ್ ಏನು ಗುರುವಿನ ಆಟ್ರಿಬ್ಯೂಟ್ಸ್ ಓಕೆ ಆ ಗುರುವಿನ ಆಟ್ರಿಬ್ಯೂಟ್ಸ್ ನಿಮ್ಮದಾಗಿ ಇರಿಸಿಕೊಂಡಾಗ ಗುರು ಏನು ಮಾಡ್ತಾನೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ತೆಗೆದುಕೊಂಡು ಗೊತ್ತಿಲ್ಲ ಅಂತ ಪೆ ಹಾಗಾದ್ರೆ ನಿಮ್ಮಲ್ಲಿ ಏನಿದೆ ಅಲ್ವಾ ಹಣಕಾಸಾದರೆ ಹಣಕಾಸಪ್ಪ ಓಕೆ ಮಿತಿ ಮೀರಿದ ಹಣಕಾಸಿದ್ದಾಗ ಅದನ್ನು ಕೂಡ ಕೊಡ್ಬೋದು ಈಗ ಅಂತೂ ಸಾಧ್ಯ ಇಲ್ಲ ಅಂತ ಹೇಳಿ ಬಟ್ ನಿಮ್ಮಲ್ಲಿ ಏನೋ ಒಂದು ವಿದ್ಯೆ ಇರ್ತದೆ ಅಲ್ವಾ ನಿಮ್ಮಲ್ಲಿ ಏನೋ ಒಂದು ಗುಣ ಇರ್ತದೆ ಏನೋ ಒಂದು ವಿದ್ಯೆ ಅದನ್ನು ಬೇರೆಯವರಿಗೆ ಹಂಚಲಿಕ್ಕೆ ಪ್ರಯತ್ನ ಮಾಡಿ ಅದು ನೀವು ಹಣ ಇಟ್ಕೊಂಡು ಹಂಚ್ತೀರಾ ಏನೋ ಗೊತ್ತಿಲ್ಲ ನನಗೆ ಬಟ್ ನೀವು ಹಂಚಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಇರುವಂಥದ್ದನ್ನು ಬೇರೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ನಿಮ್ಮ ಸಂಬಳದಲ್ಲಿ ಸ್ವಲ್ಪ ಆದರೂ ಹಣವನ್ನು ನೀವು ಅದನ್ನು ಬಚಾವ್ ಮಾಡಿ ಯಾರಿಗಾದರೂ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆ ಮೂಮೆಂಟಲ್ಲಿ ನೋಡಿ ನಿಮ್ಮ ನಂಬರ್ ತ್ರೀ ಹೇಗೆ ಕೆಲಸ ಮಾಡ್ತದೆ ಅಂದರೆ ನಂಬರ್ ತ್ರೀ ನಂಬರ್ ಟ್ವೆಲ್ ನಂಬರ್ ಟ್ವೆಂಟಿ ಒನ್ ನಂಬರ್ ತರ್ಟಿ ಹೇಗೆ ಕೆಲಸ ಮಾಡ್ತದೆ ಮೋಸ್ಟ್ ಫೇವರೇಬಲ್ ಅದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ನೋಡ್ಕೊಳ್ಬೇಕಿದ್ದಾನೆ ಓಕೆ ಒಂದು ಮಾತು ಯಾವತ್ತೂ ನೆನ್ಪಿಟ್ಕೊಳ್ಳಿ ನಾನು ಹೇಳ್ತೀನಿ ನಿಮಗೆ ಈ ಲೈಫಲ್ಲಿ ಏನು ನಮಗೆ ಇವತ್ತು ತೊಂದರೆಯನ್ನು ಅನುಭವಿಸ್ತಿದ್ದೇವೆ ಕ್ರಿಟಿಕಲ್ ಪೊಸಿಷನನ್ನು ಅನುಭವಿಸ್ತಿದ್ದೇವೆ ಅಥವಾ ನಾವು ಒಂಥರ ಬಹಳ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ ಏನೋ ಒಂದು ಅಲ್ವಾ ಲಿಟಿಗೇಷನ್ ಇರ್ಬೋದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಬಟ್ ನಮ್ಮದೇ ಕ್ರಿಯೇಷನ್ ಅದು ಓಕೆನಾ ಬೇರೆ ಯಾರು ಕೂಡ ಹೊಣೆಗಾರರಲ್ಲ ಅದಕ್ಕೋಸ್ಕರ ಬೇರೆಯವರ ಬೇರೆಯವ್ರಿಗೆ ಗೂಬೆ ಕೂರಿಸೋದನ್ನು ನಿಲ್ಲಿಸಿಬಿಡಬೇಕಾಗುತ್ತೆ ನಾವೇ ಹೊಣೆಗಾರರು ಬೇರೆ ಯಾರು ಇಲ್ಲ ಬೇರೆ ಯಾರು ಕೂಡ ಹೊಣೆ ಅಲ್ಲ ನಾನೇ ಹೊಣೆ ನನ್ನೇ ಹಾಗಾದರೆ ನೀವೇನು ಮಾಡಬೇಕು ನಿಮಗೆ ಆ ನಂಬರ್ಸ್ನ ಆ್ಯಟ್ರಿಬ್ಯೂಟ್ಸ್ ಎಲ್ಲ ಗೊತ್ತಿದ್ದಾಗ ಅದನ್ನು ನೀವು ಫಾಲೋ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಬಹಳ ಫೇವರಬಲ್ ಅದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಬಂದಿಲ್ಲ ಮತ್ತೆ ಹೇಳಿ ಚಾನ್ಸೇ ಇಲ್ಲ ಅಂತ ಅಲ್ವಾ ಒಂದು ವೇಳೆ ಇದು ನಂಬರ್ ಬಂದ್ಬಿಡ್ತು ಮೂರು ಹನ್ನೆರಡು ಇಪ್ಪತ್ತೊಂದು ಅಲ್ವಾ ನಿಮಗೆ ಬರೇ ಸುಳ್ಳು ಹೇಳುವುದಾಯಿತು ಯಾರಿಗೋ ತೊಂದರೆ ಕೊಡೋದಾಯಿತು ಇರಿಟೇಷನ್ ಮಾಡೋದಾಯಿತು ಗೋಳು ಹೊಯ್ದುಕೊಳ್ಳೋದಾಯಿತು ಮನೆಯಲ್ಲಿ ಜಗಳನೇ ಆಯಿತು ಈಗ ನಂಬರ್ ಎಲ್ಲಿ ಕೆಲಸ ಮಾಡ್ತೇವೆ ಚಾನ್ಸೇ ಇಲ್ಲ ಕೆಲಸ ಮಾಡ್ಲಿಕ್ಕೆ ಈಗ ಮೂರು ನಂಬರ್ ಆದರೂ ಕೂಡ ನಿಮಗೆ ನೆಗೆಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜನ ಹೇಳಲಿಕ್ಕೆ ನಂಬರ್ ಮೂರಲ್ಲಿ ಜನಿಸ್ತೇನೆಪ್ಪ ಗುರುವಿನ ಅಂಕೆಯಲ್ಲಿ ಜನಿಸ್ತೇನೆ ಬಟ್ ನೆಗೆಟಿವ್ ರಿಸಲ್ಟ್ ವಿಪರೀತ ಜಾಸ್ತಿ ಯಾಕಂದ್ರೆ ಇವರಿಗೆ ಸ್ವಲ್ಪ ಸಾಹಸಮಯವಾದಂತಹ ವ್ಯಕ್ತಿತ್ವ ಕೂಡ ಇದ್ದೇ ಇರ್ತದೆ ಸ್ವಲ್ಪ ಸಾಹಸಮಯ ಸಾಹಸವನ್ನು ಪ್ರದರ್ಶನ ಮಾಡುವಂಥದ್ದು ಕೂಡ ಇವರಲ್ಲಿ ಇದ್ದೇ ಇರ್ತದೆ ಈ ಸಾಹಸವನ್ನು ನೆಗೆಟಿವಿಟಿಯಾಗಿ ಏನೋ ಆದರೂ ನೀವು ಪ್ರದರ್ಶನ ಮಾಡಲಿಕ್ಕೆ ಹೋದರೆ ಆಗ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ನಂಬರ್ ತರ್ಟಿ ಬಂದಾಗ ತರ್ಟಿ ಬಂದಾಗ ಸೇಮ್ ರಿಸಲ್ಟ್ ಅಂತೂ ಇದ್ದೇ ಇರುತ್ತೆ ಬಟ್ ಅದರಲ್ಲಿ ಝೀರೋ ಇದೆ ಅಲ್ವಾ ಜೀರೋ ಇದೆ ಅದರಲ್ಲಿ ಝೀರೋ ಇದ್ದಾಗ ಏನಾಗುತ್ತೆ ಅದರ ಎನರ್ಜಿ ಅಂತೂ ಹೈ ಈಗ ಓಕೆ ನೋ ಪ್ರಾಬ್ಲಮ್ ಬಟ್ ನೀವು ಏನು ಕೆಲಸ ಮಾಡ್ತೀರಾ ಸೊ ಅದು ಕೆಲವೊಮ್ಮೆ ಏನಾಗುತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿನೇ ತಂದು ನಿಲ್ಲಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನಂಬರ್ ತರ್ಟಿ ಯಾರಿಗೆ ಬರ್ತಾ ಉಂಟು ಅವರೆಲ್ಲ ಸ್ವಲ್ಪ ಏನೋ ಕೆಲಸ ಮಾಡೋದಕ್ಕೆ ಮುಂಚೆ ಗುರು ಹಿರಿಯರ ವಿಚಾರಣೆ ಮಾಡಿ ಆನಂತರ ಆ ಕೆಲಸದಲ್ಲಿ ಧುಮುಕಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯ ಸಾಧ್ಯತೆ ಕೂಡ ತೀರಾ ತೀರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ಸಿಗುವಂಥ ವ್ಯಕ್ತಿಗಳು ಆಗಿರ್ತಾರೆ ಪರವಾಗಿಲ್ಲ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಕೂಡ ಇರ್ತಾರೆ ಓಕೆ ನೋ ಪ್ರಾಬ್ಲಮ್ ನೀವು ಸರೌಂಡಿಂಗಲ್ಲಿ ಬರುವಂತೀಗ ನಂಬರ್ ತ್ರೀ ಬಂತು ಒಳ್ಳೆ ಒಳ್ಳೆಯ ವ್ಯಕ್ತಿತ್ವ ಇರೋರೇ ನಿಮ್ಮನ್ನು ಮೀಟ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಅದೇ ನಂಬರ್ ಟ್ವೆಲ್ ಬಂತು ಆಗೇನಾಗುತ್ತೆ ಸ್ವಲ್ಪ ಉಚ್ಚಮಟ್ಟದ ವ್ಯಕ್ತಿಗಳು ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ನಿಮ್ಮನ್ನು ಮೀಟ್ ಮಾಡ್ತಾರೆ ಅಲ್ವಾ ಆನಂತರ ಸ್ವಲ್ಪ ಕರುಣೆ ಇರುವ ವ್ಯಕ್ತಿಗಳು ಅವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂಥವ್ರು ನಿಮ್ಮ ಬಳಿ ಸೇರಿಕೊಳ್ಳುವಂಥ ಸಾಧ್ಯತೆಗಳು ಟ್ವೆಂಟಿ ಒನ್ ಮತ್ತು ಟ್ವೆಂಟಿಯಲ್ಲಿ ಬರುವ ಸಾಧ್ಯತೆ ತೀರಾ ತೀರ ಜಾಸ್ತಿ ಟ್ವೆಂಟಿ ಒನ್ ಮತ್ತು ಟ್ವೆಲ್ ಓಕೆ ಅದರಲ್ಲಿ ಬರುವ ಸಾಧ್ಯತೆ ತೀರಾ ಅದೇ ನಂಬರ್ ತರ್ಟಿ ಬಂದಾಗ ಸೊ ಆಧ್ಯಾತ್ಮದ ಲೆವೆಲಲ್ಲಿ ಇರುವವರು ಅನಂತರ ಸೋತು ಹೋದವರು ತುಂಬ ಎಲ್ಲ ಒಂದು ಕಡೆ ತುಂಬ ಸೋತು ಹೋಗಿರ್ತಾರೆ ಏನೋ ಬಿಸ್ನೆಸ್ ಮಾಡಿರ್ತಾರೆ ಏನೋ ಕೆಲಸ ಮಾಡಿರ್ತಾರೆ ಏನೇನೋ ಮಾಡಿರ್ತಾರೆ ಅಲ್ಲಿಂದ ಶುರುವಾಯಿತು ಅವರ ಪ್ರಯಾಣ ಬಟ್ ಅಲ್ಲಿಗೆ ಬಂದು ಅಂಥವ್ರೇ ನಿಮ್ಮನ್ನು ಭೇಟಿ ಮಾಡ್ತಾರೆ ಅಥವಾ ಅಂಥವ್ರೇ ನಿಮಗೆ ಸಿಗುವ ಸಾಧ್ಯತೆ ತೀರಾ ನಿಮ್ಮ ಪಾರ್ಟ್ನರ್ ಸಮೇತ ನಿಮ್ಮ ನಂಬರ್ ಹೇಗಿದೆಯೋ ಅದೇ ರೀತಿ ನಿಮ್ಮ ಪಾರ್ಟ್ನರ್ ಕೂಡ ಇರ್ತಾರೆ ಬೇಕಾದರೆ ನೀವು ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ನಿಮ್ಮ ನಂಬರ್ ಏನು ಉಂಟು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ ಕೂಡ ಇರ್ತಾರೆ ಈಗ ನಂಬರ್ ಟೂ ಇಲ್ಲಿ ಓಕೆ ನಂಬರ್ ಟು ಟ್ವೆಲ್ ಟ್ವೆಂಟಿ ಟ್ವೆಂಟಿ ನೈನ್ ಸೊ ಇಮೋಷನ್ ಆಗಿರುವಂತಹ ಪಾರ್ಟ್ನರ್ ಸಿಗ್ತಾರೆ ನಿಮಗೆ ಒಮ್ಮೆಲೆ ಹಣ ಮಾಡಬೇಕು ಉತ್ಕಟ ಇಚ್ಛೆ ಹೊಂದಿದಂಥ ಪಾರ್ಟ್ನರ್ ಸಿಗ್ತಾರೆ ನಿಮಗೆ ಅಂಥವ್ರೆ ನೀವು ಮದುವೆ ಆಗ್ತೀರಾ ಅಂಥವ್ರೆ ಪಾರ್ಟ್ನರ್ ಮಾಡ್ಕೊಳ್ತೀರ ಅಂಥವ್ರೆ ನಿಮ್ಮ ಬಳಿ ಇದ್ದೇ ಇರ್ತಾರೆ ಅದೇ ರೀತಿ ನಂಬರ್ ತ್ರೀ ಟ್ವೆಲ್ ಟ್ವೆಂಟಿ ಒನ್ ತರ್ಟಿ ಬಂದಾಗ ಆಗ ಕೂಡ ಹಾಗೆಯೇ ಪಾರ್ಟ್ನರ್ ನಿಮಗೆ ಆಧ್ಯಾತ್ಮದಲ್ಲಿ ಹೋಗುವವರು ಇರ್ತಾರೆ ಬಟ್ ಅಲ್ಲಿ ನಂಬರ್ಸ್ ಬೇರೆ ಬೇರೆ ಆದಾಗ ಸ್ವಲ್ಪ ವೇರಿಯೇಷನ್ ಬರೋ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಭಗವಂತ ಕೊಟ್ಟಿದ್ದಾನೆ ಬಟ್ ಆ ನಂಬರ್ ಫಾಲೋ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂದರೆ ಅದನ್ನ ಮಾಡಿದಾಗ ಆ ನಂಬರ್ ಬಹಳ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಪಾಸಿಟಿವ್ ಪಾಸಿಟಿವ್ ವೈಬ್ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿಪ್ಪ ಖಂಡಿತ ಚೆನ್ನಾಗಿತ್ತು ಈಗೇನು ಮಾಡಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಾನು ಅಂತ ಓಕೆ ಆ ಜನವರಿ ಟ್ವೆಂಟಿ ಟ್ವೆಂಟಿ ಇಂದ ನನಗೆ ಕೆಲಸ ಇಲ್ಲ ಐ ಮೀನ್ ಆರ್ಕಿಟೆಕ್ಟ್ ಬೈ ಪ್ರೊಫೆಷನ್ ಅಂಡ್ ಕ್ವಾಲಿಫಿಕೇಶನ್ ಐವತ್ತಾರು ವರ್ಷ ನನಗೆ ಡೀಟೇಲ್ಸ್ ಕೊಡ್ಲ ನಂದು ಸರ್ ನೀವು ಎಲ್ಲಿಂದ ಕರೆ ಮಾಡ್ತಿದ್ರಿ ಒಮ್ಮೆ ಹೇಳಿ ಬೆಂಗಳೂರಿಂದ ಹೆಣ್ಣೂರು ಕ್ರಾಸ್ ಇದ್ದ ಓಕೆ 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 ನಿಮ್ಮ ಹುಟ್ಟಿದ ದಿನ ಹೇಳಿ ಸರ್ ನಂದು ಡೇಟ್ ಆಫ್ ಬರ್ತ್ ಟ್ವೆಂಟಿ ಸೆವೆನ್ ಫೈವ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಸಮಯ ಹುಟ್ಟಿದ್ದು ನಂಜನಗೂಡಲ್ಲಿ ಸಮಯ ಸಮಯ ಹೇಳಿ ಸರ್ ಸಮಯ ಸಮಯ ಟೆನ್ ಫಾರ್ಟಿ ಪಿ ಎಂ ಸರ್ ಟೆನ್ ಫೋರ್ಟಿ ಪಿ ಎಂ ಹೌದು ಓಕೆ ಹೆಸರು ಅಶ್ವಿನ್ ಅಂತಲ್ಲ ಅಶ್ವಿನ್ ಭಾರದ್ವಾಜ್ ಅಶ್ವಿನ್ ಭಾರದ್ವಾಜ್ ಅಂತ ಓಕೆ ಅಶ್ವಿನಿ ನಕ್ಷತ್ರ ರಾಶಿ ಜಾತಕನ ಇದು ಹೌದು ಹೌದು ಸೊ ಓಕೆ ರಾಹು ದೇಶ ನಡೀತಾ ಉಂಟಲ್ಲ ಸರ್ ನಿಮಗೆ ಹೌದು ಮಕರ ಲಗ್ನ ರಾಹು ದಶೆ ನಡೀತಾ ಉಂಟು ರಾಹು ಪಂಚಮದಲ್ಲಿ ರಾಹು ದಶೆಯಲ್ಲಿ ಕುಜ ಭುಕ್ತಿ ನಡೀತಾಂಟು ಓಕೆ ರಾಹು ಸಾರಿ ರಾಹು ದಶೆಯಲ್ಲಿ ಶನಿ ನಡೀತಾ ಉಂಟು ನಿಮಗೆ ಐವತ್ತಾರು ರನ್ನಿಂಗ್ ಆಗ್ತಾ ಉಂಟು ಇಲ್ಲಿ ಏನಾಗುತ್ತೆ ನೋಡಿ ರಾಹು ಇರುವಂತಹ ರಿಸಲ್ಟ್ ಏನಿರ್ತದೆ ಅಂದ್ರೆ ರಾಹು ದಶೆಯಲ್ಲಿ ಏನ್ ಮಾಡ್ತಾನೆ ರಾಹು ಪಂಚಮದಲ್ಲಿ ಸೇರ್ಕೊಂಡು ಆತ ಆತನ ಕೆಲಸ ಮಾಡ್ತಾ ಇದ್ದಾನೆ ರಾಹು ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾನೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಸಿಕ್ಕಿದ್ರು ಕೂಡ ಸಂಬಳ ಸಾಕಾಗುದಿಲ್ಲ ಸಂಬಳದಲ್ಲಿ ಪ್ರಾಬ್ಲಮ್ ಅದರ ಮುಖಾಂತರ ಕೆಲಸ ಬಿಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದ್ರೆ ಸಂಬಳದ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಅರ್ಥ ಆಯ್ತಾ ಸರ್ ಸ್ಯಾಲರಿ ಸ್ಯಾಲ್ರಿಯ ಸ್ಯಾಲ್ರಿ ಅಲ್ಲಿ ಯಾವುದೇ ಕಾರಣ ಕೂಡ ನಿಮಗೆ ಸ್ಯಾಟಿಸ್ಫೈಡ್ ಆದ ಸ್ಯಾಲ್ರಿ ಸಿಗಲ್ಲ ಇದೊಂದು ಪಕ್ಕಾ ಓಕೆ ರಾಹು ದೇಶ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಕೂಡ ಸ್ಯಾಲ್ರಿಯಲ್ಲಿ ನಿಮಗೆ ವೇರಿಯೇಷನ್ ಬಂದೇ ಬರ್ತದೆ ಅದನ್ನ ನೋಡ್ಕೊಳ್ಬೇಕು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಅಂದ್ರೆ ಈ ಜಾತಕದ ಪ್ರಕಾರ ನಿಮಗೆ ರಾಹು ದೇಶ ಯಾವಾಗ ನಡೀತಾರೆ ಸ್ವಲ್ಪ ಕಷ್ಟಮಯವಾದ ಜೀವನವನ್ನು ಸಾಗಿಸ್ತೀರಾ ಸ್ವಲ್ಪ ನಿಮಗೆ ಹೆದ್ರಿಕೆ ಆಗುತ್ತೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಿದ್ದಲ್ಲಿ ಏನೇ ಅಂದರೆ ಹಣಕಾಸಿನ ವಿಚಾರದಲ್ಲಿ ಸಮೇತ ಸಮಸ್ಯೆಯನ್ನು ಬಹಳ ಜಾಸ್ತಿನೇ ಅನುಭವಿಸುವಂಥ ಯೋಗ ನಿಮ್ಮ ಪಾಲಿಗೆ ಸರ್ ಅರ್ಥ ಮಾಡ್ಕೊಳ್ಬೇಕು ಓಕೆನಾ ಎರಡನೇದಾಗ ಏನಾಗುತ್ತೆ ನಿಮ್ಗೆ ಈಗ ಕೆಲಸ ಬೇಕು ಓಕೆ ಈಗ ಫಿಫ್ಟಿ ಸಿಕ್ಸಲ್ಲಿ ಕೆಲಸ ಸಿಗುತ್ತೆ ಜಸ್ಟ್ ವೆಯ್ಟ್ ಹೇಳ್ಕೊಡ್ತೇನೆ ಓಕೆನಾ ಸರಿ ಸರ್ ಓಕೆ ಸೊ ಈಗ ಈಗಂತೂ ಕೆಲಸ ಸಿಗೋದಿಲ್ಲ ನಿಮಗೆ ನಿಮಗೆ ಏಳು ಬರ್ಬೇಕು ಸರ್ ಐವತ್ತೇಳು ಅಂದರೆ ನಿಮಗೆ ಈ ಮೇ ಕಳೆದ ನಂತರ ಓಕೆ ಮೇ ಕಾಳೆದ ನಂತರ ಡೆಫಿನೆಟಾಗಿ ಕೆಲಸ ಸಿಗುತ್ತೆ ನೀವು ಪ್ರಯತ್ನ ಮಾಡ್ಬೋದು ಈಗ ರಾಹುಗೆ ಪರಿಹಾರ ಮಾಡಬೇಕು ಏನಪ್ಪ ಮಾಡಬೇಕು ನೀವು ಕಪ್ಪು ಉದ್ದು ಕಪ್ಪು ಉದ್ದು ಗೊತ್ತಲ್ಲ ಸರ್ ನಿಮಗೆ ಬ್ಲ್ಯಾಕ್ ಉಡಾದು ಸೊ ಅದನ್ನ ಒಂದು ಹಿಡಿ ಕಪ್ಪುವುದನ್ನ ಇಟ್ಕೊಂಡು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಸಿ ಹೇಳಿ ಮನೆಯವ್ರ ಹತ್ರ ಓಕೆ ಏಳು ಸುತ್ತು ಇಡೀ ದೇಹಕ್ಕೆ ಏಳು ಸುತ್ತು ನಿವಾಸಿಸ್ ತೆಗೆದು ಅದನ್ನ ಹೊರಗೆ ಹಾಕ್ಬೇಕು ಸರ್ ನಲ್ವತ್ತೆಂಟು ದಿನ ಇದನ್ನ ಮಾಡ್ಕೊಳ್ಳಿ ಸರ್ ರಾಹುವಿನ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಹೊರಗೆ ಅಂದ್ರೆ ಎಲ್ಲಿ ಬೇಕಾದ್ರೆ ಅಂದ್ರೆ ಯಾರು ಕಾಲು ಹಾಕದಂತೆ ಜಾಗಕ್ಕೆ ಹಾಕಿ ಹಕ್ಕಿಗಳು ತಿನ್ನಲಿಕ್ಕೆ ಹಾಕಿ ಅಥವಾ ದನಕ್ಕೆ ಕೊಡಿ ನೀವು ಪರವಾಗಿಲ್ಲ ಸೊ ಇದನ್ನ ಮಾಡ್ಕೊಳ್ಳಿ ನೀರಿದ್ರೆ ನೀರಲ್ಲಿ ಪ್ರವಾಹ ಮಾಡಿಬಿಡಿ ಪರವಾಗಿಲ್ಲ ಸೊ ಇದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತದೆ ಖಂಡಿತ ಹಾಕ್ಬೋದು ಸರ್ ಫೋರ್ಟಿ ಏಟ್ ಡೇಸ್ ಇದನ್ನ ಮಾಡ್ಕೊಳ್ಳಿ ಸರ್ ಅಶ್ವಿನವರು ಓಕೆನಾ ಹೌದು ದಿನ ಮಾಡ್ಕೊಳ್ಳಿ ಸರ್ ಒಳ್ಳೆದಾಗ ಸರ್ ಹೋಗಿ ಬನ್ನಿ ಕರೆ ಮಾಡಿದ ತುಂಬಾ ತುಂಬ ಧನ್ಯವಾದಗಳು ರೈಟಾ ಓಕೆನಾ ಕಾನ್ಸಂಟ್ರೇಷನ್ ಮಾಡ್ಬೇಕು ಓಕೆ ಗೊತ್ತಾಗುತ್ತಾ ನಾನು ಏನು ಹೇಳ್ತಾ ಇದ್ದೀನಿ ಕಾನ್ಸಂಟ್ರೇಷನ್ ಮಾಡ್ಬೇಕು ನಿಮಗೆ ಪರಿಹಾರ ಸಿಗುತ್ತೆ ಸುಮ್ಮನೆ ಸುಮ್ಮನೆ ಇದರಲ್ಲಿ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಇಂಡಿಕೇಶನ್ ಹೇಳಲಿಕ್ಕೆ ಬಿಡಲಿಲ್ಲ ನೀವು ಮಧ್ಯೆ ಬಾಯ್ ಹಾಕ್ತಾರೆ ಯಾರೋ ಬಂದು ರೈಟಾ ಎನಿವೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಓಕೆ ಸೊ ಇವರಿಗೆಲ್ಲ ತುಂಬಾ ಎನಿಮಿ ನಂಬರ್ ಯಾವುದಪ್ಪ ಅಲ್ವಾ ಮೂರು ಹನ್ನೆರಡು ಇಪ್ಪತ್ತೊಂಬತ್ತು ಎನಿಮಿ ನಂಬರ್ ಯಾವುದು ಬಂದಿರ್ತದೆ ನಿಮಗೆ ವಿಶೇಷ ರೀತಿಯಲ್ಲಿ ನಂಬರ್ ಫೈವ್ ಓಕೆನಾ ನಂಬರ್ ಫೈವ್ ಅಂತ ಏನುಂಟು ತುಂಬಾ ಎನಿಮಿ ಆಗಿರುತ್ತೆ ಯಾಕಂದರೆ ಇಲ್ಲಿ ಬುಧ ಮತ್ತು ಗುರುವಿನ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಲ್ಲ ಬುಧ ಮತ್ತು ಗುರು ಓಕೆನಾ ಯಾಕಂದರೆ ಬುಧ ಬಂದು ಅಥವಾ ಗುರು ಬಂದು ಆಕಾಶ ತತ್ವ ಪೃಥ್ವಿ ಮತ್ತು ಆಕಾಶ ಒಟ್ಟಾಗುವಾಗಿಲ್ಲ ಅದಕ್ಕೋಸ್ಕರ ನಂಬರ್ ಫೈವ್ ಏನುಂಟು ನಂಬರ್ ತ್ರೀಗೆ ಬಹಳ ಡೆಡ್ ಆಪೋಸಿಟ್ ಆಗಿ ಬಂದಿರ್ತದೆ ಅದಕ್ಕೋಸ್ಕರ ನಂಬರ್ ಅನ್ನು ನೀವು ಉಪಯೋಗ ಮಾಡುವ ಹಾಗಿಲ್ಲ ಇನ್ನೊಂದು ನಂಬರ್ ಬಂದು ಇಲ್ಲಿ ನಂಬರ್ ಫೋರ್ ಓಕೆ ನಂಬರ್ ಫೋರ್ ಇದು ರಾಹುವಿನ ಅಂಕೆ ರಾಹುವಿನ ಅಂಕೆ ಏನುಂಟು ಇದು ಅಷ್ಟು ಸುಲಭದಲ್ಲಿ ಬರುವುದಿಲ್ಲ ಬಾಕಿ ಅಂಕಿ ನ್ಯೂಟ್ರಲ್ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ನಂಬರ್ ಫೈವ್ ನಂಬರ್ ಫೋರ್ ಇದನ್ನು ನೀವು ಫಾಲೋ ಮಾಡುವಾಗಿಲ್ಲ ಇದರಡು ಕೂಡ ಎನಿಮಿ ಅಂಕೆ ನಿಮಗೆ ಸೊ ಅದನ್ನು ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂಬರ್ ತ್ರೀ ನಂಬರ್ ಟ್ವೆಲ್ ನಂಬರ್ ಟ್ವೆಂಟಿ ಒನ್ ನಂಬರ್ ತರ್ಟಿ ಬಂದುಬಿಡ್ತು ನೀವು ಫಾಲೋ ಮಾಡಬೇಕಾದ್ರೆ ಇಲ್ಲ ಕಡೆ ನಂಬರ್ ಫೋರ್ ನಂಬರ್ ಅನ್ನು ಫಾಲೋ ಮಾಡಿದಾಗ ನಿಮಗೆ ಪ್ರಾಬ್ಲಮನ್ನು ಪ್ರಾಬ್ಲಮ್ ಕೂಡ ಆಗುವಂಥ ಸಾಧ್ಯತೆಗಳು ಅಥವಾ ಅಂಥ ಪಾರ್ಟ್ನರನ್ನು ನೀವು ಒಟ್ಟು ಸೇರಿಸ್ಕೊಂಡಾಗ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಿಮ್ಮ ನಂಬರ್ ಮೂರಲ್ಲಿ ಜನಿಸಿದ್ರೆ ಓಕೆ ಮೂರನೇ ಡೇಟಲ್ಲಿ ಜನಿಸ್ತೀರಿ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ಮೂರನೇ ತಾರೀಕು ಜನಿಸ್ತೀರಾ ಅಂತ ಇಟ್ಕೊಳ್ಳೋಣ ಓಕೆನಾ ನಿಮಗೆ ಯಾರು ಯಾರು ನಿಮಗೆ ಒಂದು ಪ್ರೊಫೋಸಲ್ ಬಂದುಬಿಡ್ತು ಅವರ ಡೇಟ್ ಆಫ್ ಬರ್ತ್ ಒಂದು ಫೈವ್ ಈಗ ಓಕೆ ಫೈವ್ ಫೈವ್ ಮತ್ತು ತ್ರೀ ಕಾಂಬಿನೇಷನ್ ಇಲ್ಲ ಬಟ್ ಅವರ ಹೆಸರು ಬಂದು ಆಧ್ಯಾತ್ಮದ ಹೆಸರಿದೆ ಆಗ ಅದು ವರ್ಕ್ ಆಗುತ್ತೆ ನಿಮಗೆ ಓಕೆನಾ ಅವರ ಹೆಸರು ಬಂದು ಎಲ್ಲೋ ಒಂದು ಕಡೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಅಂತ ಇರ್ಬೋದು ಅಥವಾ ಇನ್ನೇನೋ ಹೆಸರು ಇರ್ಬೋದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ದೇವರ ಹೆಸರು ಇರ್ಬೋದು ಆಗ ನಿಮಗೆ ಅದು ಏನಾಗುತ್ತೆ ಕಾಂಬಿನೇಷನ್ ಆಗುತ್ತೆ ಓಕೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡಿ ಅಂದರೆ ಒಂದು ಕಡೆ ನೆಗೆಟಿವ್ ಬಂದು ಕೂಡ ಹೆಸರು ಪಾಸಿಟಿವ್ ಆಗಿ ಉಂಟು ಹಾಗಾದರೆ ಪರವಾಗಿಲ್ಲ ಅಂತ ಇಂಡಿಕೇಶನ್ ಓಕೆನಾ ಸೊ ಅದಕ್ಕೋಸ್ಕರ ಹೆದ್ರಬೇಡಿ ಅಂತ ಹೇಳ್ತಾರೆ ಯಾವುದೇ ಕಾರಣ ಕೂಡ ಎಲ್ಲ ಏನಾಗುತ್ತೋ ಆಗುತ್ತೆ ತೊಂದರೆ ಇಲ್ಲ ಬಟ್ ನೀವು ಆದಷ್ಟು ಅಂದರೆ ಅವಾಯ್ಡ್ ಮಾಡಲಿಕ್ಕಂತೂ ಪ್ರಯತ್ನ ಮಾಡಿ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇದೆರಡು ನಂಬರ್ ನಾಲ್ಕು ಮತ್ತು ಐದು ನಂಬರ್ ಮೂರು ನಂಬರ್ನವ್ರು ಫಾಲೋ ಮಾಡೋದನ್ನು ಬಿಡಿ ಬಾಕಿ ವಿಚಾರಗಳು ಪರವಾಗಿಲ್ಲ ಬಾಕಿ ಎಲ್ಲ ನ್ಯೂಟ್ರಲ್ ಈ ಶನಿ ಅಂಕೆ ಕೂಡ ನ್ಯೂಟ್ರಲ್ ಅದಕ್ಕೆ ಅಂತ ಸಮಸ್ಯೆಗಳನ್ನು ಅದು ಖಂಡಿತವಾಗಿ ಕ್ರಿಯೇಟ್ ಮಾಡೋದಿಲ್ಲ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಈಗೇನು ಮಾಡೋಣ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ

ನಂಬರ್ ತ್ರೀ ಗೊತ್ತಾಯ್ತು ನಿಮಗೆ ಓಕೆ ನಂಬರ್ ತ್ರೀ ಡೀಟೇಲ್ಸ್ ಗೊತ್ತಾಯಿತು ಹೇಗೆ ಕೆಲಸ ಮಾಡ್ದೆ ರೈಟ್ ತಾನೆ ಓಕೆನ ತಕ್ಕ ಮಟ್ಟಿಗೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನಂಬರ್ ತ್ರೀ ಇದ್ದಾಗ ಯಾವುದೇ ಕಾರಣಕ್ಕೂ ಎರಡು ನಂಬರನ್ನು ಆದಷ್ಟು ಅವಾಯ್ಡ್ ಮಾಡಿ ನಂಬರ್ ಫೋರ್ ನಂಬರ್ ಫೈವ್ ಓಕೆನಾ ಅಷ್ಟನ್ನು ಮಾಡಿದರೆ ಖಂಡಿತ ನಿಮಗೆ ಆ ತ್ರೀ ನಂಬರ್ಸ್ ಏನು ಅದು ಬಹಳ ಒಳ್ಳೆ ರೀತಿಯ ರಿಸಲ್ಟ್ ಕೊಡೋ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಂಬರ್ ಫೋರ್ ಬಂದುಬಿಡ್ತೀವಿ ಓಕೆನಾ ನಂಬರ್ ಫೋರ್ ಅಂದರೆ ರಾಹುವಿನ ಅಂಕೆ ರೈಟಾ ನಂಬರ್ ಫೋರ್ ನಂಬರ್ ತರ್ಟೀನ್ ನಂಬರ್ ತರ್ಟಿ ಒನ್ ನಂಬರ್ ಟ್ವೆಂಟಿ ಟು ಓಕೆನಾ ಸೊ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಕ್ ಒಟ್ಟೆ ಇದು ರಾಹುವಿನ ಅಂಕೆ ರಾಹುವಿಗೆ ಸಂಬಂಧಪಟ್ಟಂತ ಅಂಕೆ ಅಲ್ವಾ ತುಂಬ ಜನಕ್ಕೆ ಏನಾಗುತ್ತೆ ಇದು ಬಹಳ ನೆಗೆಟಿವ್ ಅಂಗೆ ಅಂತ ನೆಗೆಟಿವ್ ಪಾಸಿಟಿವ್ ಎಲ್ಲರಲ್ಲಿ ಕೂಡ ಇದ್ದೇ ಇರ್ತದೆ ಓಕೆನಾ ಎಲ್ಲ ಅಂಕೆಯಲ್ಲಿ ಕೂಡ ನೆಗೆಟಿವ್ ಇರ್ತದೆ ಎಲ್ಲ ಅಂಕಿಯಲ್ಲಿಯೂ ಪಾಸಿಟಿವ್ ಇರ್ತದೆ ಪಾಸಿಟಿವ್ ಮತ್ತು ನೆಗೆಟಿವ್ ಸೇರಿಕೊಂಡೇ ಆ ನಂಬರ್ನ ಎಸ್ಟ್ಯಾಬ್ಲಿಷ್ಮೆಂಟ್ ಆಗಿರುವಂಥದ್ದು ಆ ನಂಬರ್ ನಿಮಗೆ ಕಾಣಿಸುವಂಥದ್ದು ಅನ್ಯತ ಕಾಣಿಸಲ್ಲ ನೆಗೆಟಿವ್ ಇದ್ದರೆ ಅದು ಕಾಣಿಸೋದೆಲ್ಲ ನಿಮಗೆ ಪಾಸಿಟಿವ್ ಇದ್ರೂ ಕೂಡ ಕಾಣಿಸೋದೆಲ್ಲ ನಿಮಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕು ಅಂದರೆ ಕಾಣಿಸುತ್ತೆ ಅಲ್ವಾ ಒಂದು ಸಂಸಾರ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಗಂಡು ಮತ್ತು ಹೆಣ್ಣು ಅಲ್ವಾ ಅಲ್ಲಿ ಮಸ್ಕಲನ್ ಎನರ್ಜಿ ಫೆಮಿನೈನ್ ಎನರ್ಜಿ ಇದು ಒಟ್ಟಾದಾಗಲೇ ನಿಮಗೆ ಕಾಣುತ್ತೆ ಅದು ಸಂಸಾರ ಅಂತ ಇಲ್ಲಂದ ಕಾಣುವುದೇ ಇಲ್ಲ ಸಂಸಾರ ಅಂತ ಅದೇ ರೀತಿ ಇದು ಕೂಡ ನಂಬರ್ಸ್ ಕೂಡ ಅದಕ್ಕೋಸ್ಕರ ಇಂಥದ್ದೇ ಫೇವರಬಲ್ ನಂಬರ್ ಅಂಥದ್ದೇ ಫೇವರಬಲ್ ನಂಬರ್ ಅದೇ ನಾ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಎಲ್ಲದರಲ್ಲೂ ಪಾಸಿಟಿವ್ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಂಬರ್ ಹಾಗೆ ಕೆಲಸ ಮಾಡುತ್ತೆ ಅಲ್ವಾ ನಾಲ್ಕು ನಂಬರ್ ನೆಗೆಟಿವ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಎಂಟು ನಂಬರ್ ನೆಗೆಟಿವ್ ಅಂತ ಹೇಳಲಿಕ್ಕೆ ಖಂಡಿತ ಆಗುವುದಿಲ್ಲ ಎರಡು ಕೂಡ ಶನಿ ಮತ್ತು ರಾಹುವಿನ ಅಂಕೆ ಇವತ್ತು ಕೋಟ್ಯಾಧಿಪತಿಯನ್ನಾಗಿ ನಿಮ್ಮನ್ನು ಮಾಡಬೇಕು ರಾಹು ಮತ್ತು ಶನಿ ಕೆಲಸ ಮಾಡಬೇಕಂದ್ರೆ ಕೋಟ್ಯಾಧಿಪತಿ ಆಗ್ತೀರ ಅನ್ಯತಾ ಆಗುವುದಿಲ್ಲ ಗುರುವಿನ ಅಂಕೆ ಕೆಲಸ ಮಾಡಿದಾಗ ಇದ್ದನ್ನು ಕಳ್ಕೊಂಡೇ ಹೋಗ್ತೀರ ನೀವು ರೈಟ್ ಯಾಕಂದ್ರೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು ತೆಗೆದುಕೊಂಡು ಗೊತ್ತಿಲ್ಲ ಅದಕ್ಕೋಸ್ಕರ ಏನು ಮಾಡ್ತೀರ ದಾನ ಮಾಡ್ತೀರಾ ದಾನ ಮಾಡ್ತೀರಾ ಕೊಡ್ತೀರಾ ನಿಮಗೆ ಅಂತ ದಯ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಗುರು ಹತ್ತನೇ ಮನೇಲಿ ಇದ್ದಾನೆ ಗುರು ನಿಮ್ಮ ಮಕರ ರಾಶಿಯಲ್ಲಿದ್ದಾನೆ ಅಥವಾ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಅವತ್ತು ನೀಚ ಪ್ರಭಾವ ಆಗೇನಾಗುತ್ತೆ ಮನೆಯಲ್ಲಿ ದರ್ಪ ತೋರಿಸ್ತೀರಾ ಓಕೆ ಬಟ್ ಹೊರಗಡೆ ಏನಾಗ್ತೀರಾ ಸರೆಂಡರ್ ಆಗ್ತೀರಾ ಯಾರಾದರೂ ಏನಾದರೂ ಕೇಳಿದರೆ ನಿಮ್ಮಲ್ಲಿ ಇದ್ದದನ್ನೆಲ್ಲೋ ಕೊಟ್ಟು ಬರೀ ಎಲ್ಲ ಬ್ಯಾಗನ್ನು ಇದ್ದರೂ ಕೊಟ್ಟು ಬರ್ತೀರಾ ಅಂತ ದಯೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಪಾಸಿಟಿವ್ ಮತ್ತು ಅಷ್ಟು ದಯೆ ಅಂದರೆ ಒಂಥರ ಯಾಕೋ ಗೊತ್ತಿಲ್ಲಪ್ಪ ಒಂದು ತುಂಬ ಸಂಕಟ ಪಡ್ತಾ ಇದ್ದಾನೆ ಪರವಾಗಿಲ್ಲ ಕೊಟ್ಟು ಬಂದುಬಿಡಿ ಅಂತ ಒಂದು ಆಗೇನಾಗುತ್ತೆ ಎಲ್ಲಿ ಕೋಟ್ಯಾಧೀಶ ಆಗ್ತೀರಾ ಚಾನ್ಸ್ ಎಲ್ಲ ತಾನೆ ಅದಕ್ಕೆ ನಂಬರ್ ಫೋರ್ ಮತ್ತು ನಂಬರ್ ಏಯ್ಟ್ ಏನು ಅದು ನಿಮ್ಮನ್ನು ಕೋಟ್ಯಾಧೀಶರನ್ನಾಗಿ ಮಾಡಬಲ್ಲದು ಒಂದು ವೇಳೆ ನಾನು ಹೇಳಿದ ಟೆಕ್ನಿಕ್ ಯೂಸ್ ಮಾಡಿದಾಗ ಇದು ಕೂಡ ಕೋಟ್ಯಾಧೀಶರನ್ನಾಗಿ ಮಾಡಬಲ್ಲದು ಗುರುವಿನ ಅಂಕೆ ಕೂಡ ಹಾಗೆ ನೋಡ್ಕೊಳ್ಬೇಕು ಅದನ್ನಲ್ವಾ ಜಾತಕ ನೋಡ್ಕೊಳ್ಬೇಕು ಆ ನಂಬರ್ಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ನಿಮ್ಮ ಜಾತಕದಲ್ಲಿ ಏನುಂಟು ಆ ನಂಬರ್ಗೆ ಸಂಬಂಧಪಟ್ಟ ಭಾವ ನಿಮ್ಮ ಜಾತಕದಲ್ಲಿ ಏನುಂಟಪ್ಪ ಅದನ್ನು ನೋಡಿಕೊಂಡ ನಂತರ ಡಿಶನ್ ಅನ್ನು ತಗೊಳ್ಬೇಕು ಅದು ಹೇಗೆ ಕೆಲಸ ಮಾಡ್ತದೆ ಈಗ ನಂಬರ್ ಫೋರ್ ಓಕೆ ನಂಬರ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ರಾಹುವಿನ ಅಂಕೆಗಳು ಇದೆಲ್ಲವೂ ಕೂಡ ಸೊ ಇದು ಹೇಗೆ ಕೆಲಸ ಮಾಡ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಗುರುಜಿ ನಮಸ್ತೆ ನಮಸ್ತೆ ಮ್ಯಾಮ್ ಯಾರು ಮಾತಾಡ್ತಿದ್ದೀರ ಮೇಲಿಂದ ನಾನು ಮಂಗಳೂರಿನಿಂದ ಜ್ಯೋತಿ ಅಂತ ಹೇಳಿ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ಗುರುಜಿ ನಿಮ್ಮ ಹುಟ್ಟಿದ ದಿನಾಂಕ 9/11/1988 ಹ್ಮ್ ತುಲಾ ರಾಶಿ ವಿಶಾಖ ನಕ್ಷತ್ರ ಅದು ಬೇಕಾಗಿಲ್ಲ ಸಮಯ ಹೇಳಿಮ್ಮ ರಾತ್ರಿ 11 ಗಂಟೆ ನಂತರ ಗುರುಜಿ ಟೈಮ್ 11 ಗಂಟೆ ಎಷ್ಟು ಗಂಟೆ 11 ಗಂಟೆ ರಾತ್ರಿ ಹೌದು ರಾತ್ರಿ ಹೌದು 11 ಗಂಟೆ ರಾತ್ರಿ ಅಂತ ಹೇಳಿದ್ರಿ ಸಮಯ 11 ಗಂಟೆ ಮತ್ತೆ ನಿಮಿಷ ಗೊತ್ತಿಲ್ವಾ ಇಲ್ಲ ಗುರುಜಿ 11 ಗಂಟೆ ನಂತರ ಸಮಯ ಇಲ್ವಾ ಸಮಯ ಇಲ್ವಾ ಅಮ್ಮ ನಿಮಗೆ ಜಾತಕಲ್ವಮ್ಮ ಜಾತಕ ಇಲ್ಲ ಅಂತೀರಾ ಅಥವಾ ಮಾಡ್ಸಿಲ್ವ ಜಾತಕ ಅಲ್ಲ ಟೈಮ್ ಒಂದು ಗೊತ್ತಿಲ್ಲ ತುಲಾರ ಶಿಶಾಖ ನಕ್ಷತ್ರ ಟೈಮಿಂಗ್ ನಿಗದಿ ಇಲ್ಲ ಗೊತ್ತಿಲ್ಲ ಅದ್ರೆ ಜಾತಕ ಇರ್ಬೇಕಲ್ಲ ಇಲ್ಲಾಂದ್ರೆ ನಿಮ್ಗೆ ರಾಶಿ ಆದ್ರೂ ಹೇಗ್ ಗೊತ್ತಾಗುತ್ತೆ ಅದು ನಾನು ಡೇಟ್ ಆಫ್ ಬರ್ತ್ ಅದೇನು ಹೇಳ್ತೀರಮ್ಮ ಗೊತ್ತಿಲ್ಲ ನನಗೆ ಓಕೆ ಎನಿವೇ ಇರಲಿ ಬಿಡಿ ನನಗೆ ಬೇಕಾಗಿಲ್ಲ ಅದು ಓಕೆ ವಿಶಾಖ ನಕ್ಷದ ತುಲಾರಾಶಿ ಬರ್ತಾ ನೀವು ಹೇಳಿದ ಸಮಯವನ್ನು ಹಾಕಿದ್ದೇನೆ ವಿಶಾಖ ನಕ್ಷದ ತುಲಾರಾಶಿಯ ಒಂದು ಜಾತಕ ಬರ್ತಾ ಬುಧ ಬುದ್ಧ ದಶನ ಉಂಟು ನಿಮಗೆ ಬುಧ ದಶೆ ಪ್ರಶ್ನಾಕಾಲದಲ್ಲಿ ಯಾರು ಬಂದಿದ್ದಾರಪ್ಪ ಜಸ್ಟ್ ಬೇಡ ಪ್ರಶ್ನಾಕಾಲದಲ್ಲಿ ಶನಿ ಬಂದಿದೆ ನಮ್ಮ ಶನಿ ಬಂದು ಈ ಜಾತಕಕ್ಕೆ ಶನಿ ಬಂದು ಈ ಜಾಗ ವ್ಯಯಾಧಿಪತಿ ವ್ಯಯಾಧಿಪತಿ ಬಂದು ಸ್ಥಾನದಲ್ಲಿ ಓಕೆ ಇಲ್ಲಿ ಮದುವೆ ಆಯ್ತಮ್ಮ ನಿಮ್ಮದು ಮದುವೆಗೆ ಸಂಬಂಧಪಟ್ಟಂತೆ ತೊಂದರೆಗಳು ಅಥವಾ ಮದುವೆ ವಿಚಾರದಲ್ಲಿ ಪ್ರಶ್ನೆ ಏನುಂಟಮ್ಮ ಕೇಳಿ او دګری دا دندو مده باندې له سده سمسې مخدمو خیال څه د باګي چړې کېږي ګوري ಓಕೆ ಸೊ ಇಲ್ಲಿ ಏನಾಗುತ್ತೆ ಹೇಳ್ಕೊಡ್ತೀನಿ ನೋಡಿ ನಿಮ್ಮ ಬುಧ ದೇಶ ಹೇಗೆ ಕೆಲಸ ಮಾಡಿದೆ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ಬುಧ ದೇಶ ಬುಧ ದೇಶ ಆಕ್ಚುಲಿ ನಿಮಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಇಲ್ವಾ ನಾನು ಹೇಳ್ತೀನಿ ಬುಧ ದೇಶ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ನೋ ಡೌಟ್ ಓಕೆನಾ ಬುಧ ದೇಶದಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ದೂರ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನನಗೆ ಆಗುತ್ತೆ ನೀವು ಅಬ್ರಾಡ್ ಹೋಗ್ತೀರಾ ಅಥವಾ ಫಾರಿನ್ ಟ್ರಾವೆಲ್ ಮಾಡ್ತೀರಾ ಅಂತ ಇಂಡಿಕೇಶನ್ ಉಂಡಮ್ಮ ಬುಧ ದೇಶ ಮುಗಿದ್ರೊಳಗೆ ಫಾರಿನ್ ಟ್ರಾವೆಲ್ ಅಂದರೆ ನೀವು ಮಾಡಿಯೇ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಮ್ಮ ಅದು ಗ್ಯಾರಂಟೆಡ್ ಓಕೆನಾ ತೊಂದರೆ ಯಾಕಂದ್ರೆ ಭಾಗ್ಯಸ್ಥಾನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ವರಿ ಮಾಡುವಂಥ ಅಗತ್ಯ ಇಲ್ಲ ಬಟ್ ಬುಧ ಏನು ಮಾಡ್ತಾನೆ ಬುಧ ಬಂದು ಯಾರು ಈ ಜಾಗಕ್ಕೆ ಬುಧ ಬಂದು ವಯಾಧಿಪತಿ ಆತ ಸುಖ ಸ್ಥಾನದಲ್ಲಿ ಹಾಗಾದರೆ ಮನೆಯಲ್ಲಿ ಸರಿ ಇಲ್ಲ ಅಂತ ಅದು ಮನೆಯಲ್ಲಿ ಎಲ್ಲ ಒಂದು ಕಡೆ ಮಾ ಮದುವೆ ವಿಚಾರದಲ್ಲಿ ಡಿಫರೆಂಟ್ ಆದ ಒಪಿನಿಯನ್ ಇರ್ತದೆ ಅಲ್ಲಿ ಒಂದು ಕಡೆ ತೊಂದರೆ ಇರ್ತದೆ ಡ್ಯುಯಾಲಿಟಿ ಬಂದಿರ್ತದೆ ಇಂಡಿಕೇಶನ್ ಇಂಡಿಕೇಷನ್ ಅರ್ಥ ಆಗುತ್ತಮ್ಮ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ಯಾರು ನಿಮ್ಮ ಸಪ್ತಮಾಧಿಪತಿ ಏನಿರ್ತಾನೆ ಆತ ಆರನೇ ಮನೆಗೆ ಹೋಗಿದ್ದಾನೆ ಆನಂತರ ನಿಮ್ಮ ಸಪ್ತಮ ಸ್ಥಾನಕ್ಕೆ ಎರಡನೇ ಮನೆ ರಾಹು ಇದ್ದಾನೆ ರಾಹು ಮತ್ತೆ ಶನಿಯ ಕಂಜೆಕ್ಷನ್ ಉಂಟು ಅಲ್ಲಿ ಏನುಂಟು ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಭಾವ ಪಾಪಕರ್ತರಿ ದೋಷಕ್ಕೆ ಒಳಗಾಯಿತು ಹಾಗಾದ್ರೆ ಸ್ಟ್ರಗಲ್ ಇರ್ತದೆ ಮದುವೆ ಜೀವನ ಅಷ್ಟು ಸುಲಭದಲ್ಲಿ ಹೋಗೋದಿಲ್ಲ ಮದುವೆ ಅಷ್ಟು ಸುಲಭವಾಗಿ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಅಮ್ಮ ನೋಡ ಇಲ್ಲಿ ಶುಕ್ರಭುಕ್ತಿ ನಡೀತಾ ಉಂಟು ಶುಕ್ರಭುಕ್ತಿಯಲ್ಲಿ ಏನಪ್ಪ ಆಗುತ್ತೆ ಮದುವೆ ಆಗುತ್ತಾ ಶುಕ್ರ ಭುಕ್ತಿಯಲ್ಲಿ ಒಂದು ಬೇರೆನೇ ರಿಸಲ್ಟ್ ಬರ್ತಾ ಉಂಟಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದಂತ ಹೇಳ್ತೀನಿ ನಿಮಗೆ ಎಲ್ಲೋ ಒಂದು ಕಡೆ ಇಷ್ಟಪಟ್ಟಂಥ ಹುಡುಗ ಅಥವಾ ಇಷ್ಟಪಟ್ಟಂತ ವ್ಯಕ್ತಿಯನ್ನು ಮದುವೆ ಆಗಬೇಕನ್ನೋ ಇಚ್ಛೆ ಉತ್ಕಟ ಇಚ್ಛೆ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತಮ್ಮ ಬಟ್ ಅದು ಮೆನಿಫೆಸ್ಟ್ ಕೂಡ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಕೆಲಸ ಕೂಡ ದೊರೆಯುತ್ತದೆ ಆನಂತರ ನೀವು ಯಾರನ್ನ ಇಷ್ಟ ಇಷ್ಟಪಡ್ತೀರೋ ಅವರನ್ನ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತಮ್ಮ ಅರ್ಥ ಆಯ್ತಮ್ಮ ಮತ್ತೆ ಆಗಿಲ್ಲ ಅಂತ ಹೇಳಿದ್ದೀಗ ಸೊ ಇಷ್ಟಪಟ್ಟದ ಹುಡುಗ ನಾನು ಆಗಿದ್ದೀರಮ್ಮ ಪರವಾಗಿಲ್ಲ ಈಗ ಮ್ಯಾರೇಜ್ ಆಗಿದ್ರು ಕೂಡ ಏನಾಗುತ್ತಮ್ಮ ಆಗಿದ್ರು ಕೂಡ ಮನೆಯಲ್ಲಿ ಶಾಂತಿ ಇಲ್ಲ ಮನೆಯಲ್ಲಿ ಸುಖ ಇಲ್ಲ ರೈಟ್ ಸೊ ಅದು ಬರ್ತದೆ ನಿಮ್ಗೆ ಹಾಗಾದ್ರೆ ಆ ರೈಟ್ ಈಗ ಈಗ ಏನ್ ಮಾಡ್ಬೇಕು ಅದಕ್ಕೆ ಸಣ್ಣ ರೆಮಿಡಿ ಹೇಳ್ಕೊಡ್ತೀವಿ ಏನ್ ಮಾಡ್ಬೇಕು ಬುಧನಿಗೆ ಸಂಬಂಧಪಟ್ಟಂತೆ ಈ ಹೆಸರು ಕಾಳು ಇದೆಯಲ್ಲಮ್ಮ ಹೆಸರು ಕಾಳು ಹೆಸರು ಹೆಸರುಗಳಿಂದ ಪ್ರತಿದಿನ ನಿವಾರಿಸ್ ತೆಗಿಬೇಕಮ್ಮ ಹೆಸರು ಕಾಳಿಂದ ಓಕೆ ಪ್ರತಿದಿನ ಹೆಸರು ಕಾಳಿಂದ ನಿವಾಳಿಸಬೇಕು ಪ್ರತಿದಿನ ಹೆಸರು ಕಾಳಿಂದ ನಿವಾಳಿಸಬೇಕು ಹೇಗೆ ಒಂದು ಹಿಡಿ ಹೆಸರು ಕಾಳು ಇಟ್ಕೊಂಡು ಮನೆಯವರಿಗೆ ಹೇಳಿ ಯಾರಿಗಾದ್ರೂ ಅಮ್ಮ ಇದ್ರೆ ಅಮ್ಮ ಅತ್ತಿದ್ರೆ ಅತ್ತೆ ಅವ್ರಿಗೆ ಹೇಳಿ ಇಡೀ ದೇಹಕ್ಕೆ ಏಳು ಸುತ್ತು ನಿವಾರಿಸಿದ್ದು ಅದನ್ನು ಏನು ಮಾಡಬೇಕು ದೂರ ಬಿಸಾಡಬೇಕು ಎಲ್ಲಾದರೂ ಕೂಡ ದೂರ ಬಿಸಾಡಬೇಕು ನೀವು ಓಕೆನಾ ಸೊ ಬಹಳ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ನಲ್ವತ್ತೆಂಟು ದಿನಗಳ ಕಾಲ ಇದನ್ನು ಮಾಡ್ಕೊಳ್ಬೇಕು ಮತ್ತೊಂದು ವಿಚಾರ ಹೇಳ್ತೇನೆ ನಿಮಗೆ ಈ ಜಾತಕದ ಪ್ರಕಾರ ಸ್ವಲ್ಪ ಈ ಯಾವಾಗ ನಿಮಗೆ ಬುಧ ದಶೆ ನಡೀತಾ ಉಂಟಲ್ಲ ಸ್ವಲ್ಪ ಜಗಳ ಜಾಸ್ತಿ ಅಮ್ಮ ನೀವು ಕೆಲಸಕ್ಕೆ ಹೋದರೆ ಜಗಳ ಮಾಡ್ತೀರಂತ ಉಂಟು ಸೊ ಕೆಲಸದಲ್ಲಿ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಶಾಂತವಾಗಿ ಪ್ರಯತ್ನ ಮಾಡಿ ಮೆಡಿಟೇಷನ್ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ನಿಮ್ಮ ಜಾತಕ ನೋಡಿ ಮೋಸ್ಟ್ ಫೇವರಬಲ್ ಜಾತಕ ಅಂತ ಹೇಳ್ತೇನೆ ಬಟ್ ಬುಧ ಒಬ್ಬ ಬಂದುಬಿಟ್ಟು ಒಂದು ಡ್ಯುಯಾಲಿಟಿ ಉಂಟು ಮಾಡ್ತಾ ಇದ್ದೇನೆ ನಾನು ಹೇಳಿದಪ್ಪ ನಾನು ಹೇಳಿದ ಮಿಡಿಯನ್ನು ಮಾಡಿದಾಗ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೆಯುವ ತಾಯಿ ಓಕೆನಾ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ರೈಟ್ ಸೊ ಬಂದ್ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಓಕೆನಾ ನಾಲ್ಕು ಹನ್ನೆರಡು ಇಪ್ಪತ್ತು ಹಾಗಾದ್ರೆ ನಾಲ್ಕು ಹನ್ನೆರಡು ಇಪ್ಪತ್ತೊಂದು ಇದು ರಾಹುಗೆ ಇಲ್ಲ ಏನಾಗುತ್ತೆ ನಂಬರ್ ಫೋರ್ ಓಕೆ ಯಾವುದೇ ವರ್ಷದ ಯಾವುದೇ ತಿಂಗಳನ್ನ ನಂಬರ್ ಫೋರ್ ಅಲ್ ನೀವು ರಾಹುವಿನ ಅಂಕಿಯಲ್ಲಿ ಜನಿಸಿದ್ದೀರಿ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಗೊತ್ತಾ ಸುಖದ ಪ್ರಲೋಭನೆ ವಿಪರೀತ ಜಾಸ್ತಿ ಸುಖ ಅನುಭವಿಸಬೇಕಪ್ಪ ಏನು ಬೇಕಾದರೆ ನನಗೆ ಗೊತ್ತಿಲ್ಲ ನನಗೆ ಸುಖ ಬೇಕಷ್ಟೇ ನನಗೆ ಆರಾಮಾಗಿರಬೇಕು ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು ತಿನ್ನಲಿಕ್ಕೆಲ್ಲ ಚೆನ್ನಾಗಿರಬೇಕು ಮನೆ ಚೆನ್ನಾಗಿರಬೇಕು ಸುಖ ಅನುಭವಿಸ್ಬೇಕು ಇಂಥ ಒಂದು ಉತ್ಕಟ ಹೆಚ್ಚೆ ನಿಮ್ಮಲ್ಲಿಂದು ಬಂದೇ ಬರ್ತದೆ ನಂಬರ್ ಫೋರ್ಗೆ ಯಾವತ್ತಿದ್ರು ಕೂಡ ಅವ್ರಿಗೆ ಸುಖ ಬೇಕು ಸುಖ ಅನುಭವಿಸ್ಬೇಕು ಅಥವಾ ಅವ್ರಿಗೆ ಒಂಥರ ಪ್ಲೇಸರ್ ಓಕೆ ತುಂಬ ಚೆನ್ನಾಗಿರಬೇಕು ಯಾವುದು ಕೂಡ ಬೇಕಾಗಿಲ್ಲ ಯಾರಲ್ಲಪಡ ಕೂಡ ಬೇಕಾಗಿಲ್ಲ ಅಂತ ಒಳ್ಳೆ ಮನೆ ಬೇಕು ಒಳ್ಳೆ ಗಾಡಿ ಬೇಕು ವಾಹನ ಬೇಕು ತಿರುಗ್ಲಿಕ್ಕೆ ಬೇಕು ಎಲ್ಲ ಬೇಕು ಅವ್ರಿಗೆ ಓಕೆನಾ ಯಾರಿಗೆ ನಮ್ಮ ನಂಬರ್ ಫೋರ್ ತಪ್ಪಂತೂ ಅಲ್ಲ ಬಟ್ ಕೆಲಸ ಮಾಡ್ಕೊಳ್ಬೇಕಪ್ಪ ಅದರ ಮುಖಾಂತರ ಬರುತ್ತೆ ನೀವು ಕೆಲಸ ಮಾಡಿಕೊಂಡಾಗ ಡೆಫಿನೆಟ್ ಆಗೋದು ನಿಮ್ಮ ಪಲ್ಲಿಗೆ ಎಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೆಲಸ ಮಾಡಿಲ್ಲ ಅಂದರೆ ಯಾವುದು ಕೂಡ ಬರಲ್ಲ ಅಂದರೆ ನೀವು ಒಂದ್ ಒಂದಕ್ಕಾಗಿ ನೋಡ್ಲಿಕ್ಕೆ ಹೋದರೆ ನೀವು ಕರ್ಮ ದೇವತೆ ರೈಟ್ ತಾನೇ ಸೊ ಕರ್ಮ ಮಾಡಬೇಕು ಕೆಲಸ ಮಾಡಬೇಕು ಏನು ಕೆಲಸ ಬೇಕಾದರೂ ಮಾಡ್ಕೊಳ್ಳಿ ನೀವು ಬಯಸಿದ್ದು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಾ ನಾಲ್ಕು ಬರೀ ನಾಲ್ಕು ನಂಬರ್ ಬಂದಾಗ ಈಗ ಹದಿಮೂರು ಬಂದಾಗ ಅದರ ವಿಷಯ ಚೇಂಜ್ ಆಗುತ್ತೆ ಬರೀ ಡೈರೆಕ್ಟಾಗಿ ನಾಲ್ಕು ನಂಬರ್ ಬಂದಿದೆ ಅಂದಾಗ ಕೆಲಸ ಮಾಡಬೇಕು ನೀವು ಕೆಲಸ ಮಾಡಿದಾಗ ನಿಮಗೇನು ಲಗ್ಸುರಿ ಬೇಕು ಅಥವಾ ನಿಮಗೆ ನಾವು ಒಂದು ಪ್ಲೇಸರ್ ಅಲ್ವ ತುಂಬ ಚೆನ್ನಾಗಿರಬೇಕು ನೀವು ಖಂಡಿತ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ನಿಮಗೆ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ ನಿಮಗೆ ತಾಯಿಯ ಪ್ರೀತಿ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಅದರ ಮುಖಾಂತರ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ತುಂಬ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ಅದನ್ನು ಅರ್ಥ ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಆನಂತರ ನಂಬರ್ ಫೋರ್ ಡೈರೆಕ್ಟಾಗಿ ನಂಬರ್ ಫೋರ್ ಬಂದುಬಿಡ್ತು ಸೊ ಇವರಿಗೆಲ್ಲ ಸಿಗುವಂಥವ್ರು ಯಾರಿರ್ತಾರೆ ಮೋಸ ಹೋಗಿ ಮೋಸ ಮಾಡೋರು ಇರ್ತಾರೆ ಓಕೆನಾ ನಿಮ್ಮ ಸರೌಂಡಿಂಗೇ ಮೋಸ ಮಾಡುವಂಥದ್ದು ಯಾರಿದ್ರು ಕೂಡ ಯಾರು ಸ್ನೇಹಿತರು ಬಂದರೂ ಕೂಡ ಅವ್ರು ಫ್ರಾಡ್ ಮಾಡ್ತಾರೆ ಮೋಸ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಒಂದೆರಡು ಪರ್ಸೆಂಟ್ ಅಂತ ಖಂಡಿತ ಅಲ್ಲ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಅದು ನಿಮಗೆ ಮದುವೆ ಜೀವನದಲ್ಲಿ ಕೂಡ ಚೀಟ್ ಆಗ್ಬೋದು ನಿಮ್ಮ ವ್ಯವಹಾರದಲ್ಲಿ ಚೀಟ್ ಆಗ್ಬೋದು ಅಥವಾ ಹಣಕಾಸು ಕೊಟ್ಟು ಕಳ್ಕೊಳ್ಬೋದು ಏನೇ ಒಂದು ವಿಚಾರದಲ್ಲಿ ಫ್ರೆಂಡ್ಶಿಪ್ ಇರ್ಬೋದು ಪ್ರೀತಿ ಪ್ರೇಮ ಇರ್ಬೋದು ಅಲ್ಲಿ ಮೋಸ ಹೋಗಿನೇ ಬರಬೇಕು ನೀವು ಓಕೆ ಮೋಸ ಹೋಗಿ ಬಂದ ನಂತರ ಎಲ್ಲವೂ ಕೂಡ ಅಲ್ಲಿವರೆಗೆ ಏನೂ ಇಲ್ಲ ಅಂತ ಎರಡು ಬಾರಿ ಅಂತೂ ಲೈಫಲ್ಲಿ ಮೋಸ ಹೋಗುವ ಘಟನೆಗಳು ತುಂಬ ಜಾಸ್ತಿ ಘಟಿಸಿರ್ತವೆ ನಂಬರ್ ಡೈರೆಕ್ಟಾಗಿ ಫೋರ್ ಬಂದಾಗ ಇದನ್ನು ಅರ್ಥ ಯಾಕಂದ್ರೆ ನಿಮ್ಮ ಸರೌಂಡಿಂಗ್ ಅಷ್ಟು ಸುಲಭ ಅಂತ ಖಂಡಿತ ನಿಮ್ಮಲ್ಲಿ ಏನು ಎನರ್ಜಿ ಕ್ರಿಯೇಟ್ ಆಗಿದೆ ಅದೇ ಎನರ್ಜಿ ನಿಮ್ಮನ್ನು ಮೀಟ್ ಮಾಡ್ತಾರೆ ನಿಮ್ಮಲ್ಲ ಫೋರ್ ನಂಬರ್ನ ಎನರ್ಜಿ ಉಂಟು ಫೋರ್ ನಂಬರ್ ಮೀಟ್ ಮಾಡ್ತಾರೆ ಅಥವಾ ಆ ಒಂದು ಮೋಸ ಮಾಡುವಂತ ವ್ಯಕ್ತಿಗಳೇ ನಿಮ್ಮನ್ನು ಮೀಟ್ ಸಾಧ್ಯತೆಗಳು ತೀರಾ ತರಾ ಜಾಸ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿದೆ ಓಕೆ ಈಗ ನಿಮಗೆ ವಿಷಯ ಗೊತ್ತಾಯಿತು ಅವರನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಅವ್ರ ಜೊತೆ ಯಾವುದೇ ರೀತಿಯಲ್ಲಿ ವ್ಯವಹಾರ ಮಾಡಬೇಡಿ ವ್ಯವಹಾರ ಮಾಡಬೇಕಾದ್ರೆ ಕಾಗದ ಪತ್ರದಲ್ಲಿ ಬರೆದುಕೊಂಡಿಟ್ಟು ವ್ಯವಹಾರ ಪರವಾಗಿಲ್ಲ ಕೆಲವರಿಗೆಲ್ಲ ಮದುವೆ ಜೀವನವೇ ಮೋಸ ಆಗಿರುತ್ತದೆ ಬಂದವರೇ ಮೋಸ ಮಾಡಿರ್ತಾರೆ ಪ್ರೀತಿ ಪ್ರೇಮ ಮೋಸ ಆಗಿರ್ತದೆ ಹಣಕಾಸು ಮೋಸ ಆಗಿರ್ತದೆ ಪಾಪ ಏನು ಮಾಡಿ ಒಟ್ಟು ಮೋಸವನ್ನು ಜಾಸ್ತಿ ನೋಡತಕ್ಕಂಥವ್ರು ನಂಬರ್ ಫೋರ್ ಡೈರೆಕ್ಟಾಗಿ ನಂಬರ್ ಫೋರ್ ಯಾರಿಗೆಲ್ಲ ಬಂದಿರ್ತದೆ ಮೋಸವನ್ನು ಲೈಫಲ್ಲಿ ತುಂಬಾ ಜಾಸ್ತಿನೇ ನೋಡ್ಕೊಂಡು ಬೇರೆಯವರು ಕೂಡ ಇದ್ದಾರೆ ಇದರಲ್ಲಿ ಇಲ್ಲ ಅಂತೇನಿಲ್ಲ ಓಕೆ ಬಟ್ ಇವರಂತೂ ಬಹಳ ಜಾಸ್ತಿನೇ ಮೋಸವನ್ನ ನೋಡಿರ್ತಾರೆ ಅಂತ ಇಂಡಿಕೇಶನ್ ಇದೆ ಓಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಮ್ಯಾಮ್ ಮಾತಾಡ್ತಾ ಇದ್ರಮ್ಮ ಎಲ್ಲಿಂದ ಅಶ್ವಿನಿ ಬೆಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 5 ಹಾಂ ಜಸ್ಟ್ ಅಮ್ಮ ಓಕೆ ಸಮಯ ಲೆವೆನ್ ಫೈವ್ ಪಿ ಎಮ್ ಹುಟ್ಟಿದ್ದಲ್ಲಿಮ್ಮ ಓಕೆ ಅಶ್ವಿನಿ ಅಶ್ವಿ ಅಶ್ವಿನಿ ಅಶ್ವಿನಿ ನಕ್ಷತ್ರ ಈಗ ಕಾಲ್ ಮಾಡಿದ್ರೆ ನೀವು ನನಗೆ ಇಲ್ಲ 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 ಓಕೆ ಓಕೆ ಯಾರೋ ಅಶ್ವಿನಿ ಭಾರದ್ವಾಜ ಅಂತ ಅವ್ರದ್ದು ಕೂಡ ಅಶ್ವಿನಿ ನಕ್ಷತ್ರ ಮೇಷರಾಶಿ ನಿಮ್ದು ಕೂಡ ಅಶ್ವಿನಿ ನಕ್ಷತ್ರ ಮೇಷರಾಶಿ ಓಕೆ ಏನಿವಿ ಇರಲಮ್ಮ ಒಳ್ಳೇದಾಗಲಿ ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ ಈ ಜಾತಕದ ಪ್ರಕಾರ ಎಲ್ಲ ಒಂದು ಕಡೆ ಶುಕ್ರ ಪ್ರಶ್ನಾ ಶುಕ್ರ ಇದ್ದಾನಮ್ಮ ಶುಕ್ರ ಯಾರನ್ನು ಆಕ್ಟಿವೇಟ್ ಮಾಡಿದ್ದಾನೆ ಶುಕ್ರ ಬಂದು ಆರನೇ ಮನೆಯಲ್ಲಿ ಆನಂತರ ಗುರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ ಗುರು ಬಂದು ಈ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಇದ್ದಾರಮ್ಮ ಕೆಲಸದಲ್ಲಿ ಇದ್ದೀರಮ್ಮ ಒಂದು ಕೆಲಸ ಮತ್ತೊಂದು ಮದುವೆ ಏನು ಕೇಳಬೇಕಮ್ಮ ಹೇಳಿಬಿಡಿ ಕೆಲಸ ಓಕೆ ಕೆಲಸದ ಬಗ್ಗೆ ಕೆಲಸದ ಬಗ್ಗೆ ಏನ್ ಪ್ರಶ್ನೆ ಉಂಟಮ್ಮ ನಿಮ್ದು ಹೇಳಿ ಕೆಲಸ ಸಿಗುವಂತ ಯೋಗ ಬಗ್ಗೆ ಜಾಸ್ತಿ ಅಂತ ಇಂಡಿಕೇಶನ್ ನೋಡಿ ಬಟ್ ಏನಾಗುತ್ತೆ ಗೊತ್ತಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾರಿದ್ದಾರೆ ಅಲ್ಲಿ ಒಬ್ಬ ಗುರು ಇದ್ದಾನೆ ಗುರು ಬಂದ ವ್ಯಯಾಧಿಪತಿ ಜೊತೆಗೆ ರಾಹು ಕಾಂಬಿನೇಷನ್ ಇದ್ದಾನೆ ಸೊ ಇದು ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು ಕೆಲಸ ಅಷ್ಟು ಸುಲಭ ಅಂತ ಕಂಡಿದಲ್ಲ ಮೋಸ ಹೋಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾ ತುಂಬಾ ಕ್ಯಾಪ್ ತಗೊಳ್ಬೇಕು ಅನಿವಾರ್ಯತೆ ಉಂಟು ಒಂದು ಒಂದು ಲೆಕ್ಕ ಹೇಳಿ ನಂಗೆ ಈಗ ಕೆಲಸ ಮಾಡ್ತಾ ಇದ್ದೀರಮ್ಮ ಇಲ್ವಾ ಇಲ್ಲ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಓಕೆ ನೋಡಿ ನಿಮ್ಗೆ ಜಾತಕದಲ್ಲಿ ಸೂರ್ಯ ಹೇಳ್ತೀನಮ್ಮ ಸೂರ್ಯ ದಶ ನಡಿತು ಓಕೆನಾ ಯಾವ ದೇಶ ಸೂರ್ಯ ದಶ ನಡೀತಾಂಡು ಸೂರ್ಯ ದೇಶ ನಡಿಬೇಕಾದ್ರೆ ಏನಾಗುತ್ತೆ ಸೂರ್ಯ ದಶ ನಡೀಬೇಕಾದರೆ ಅಲ್ಲಿ ಕೆಲಸ ಮಾಡುವಂಥ ಪ್ಲಾನೆಟ್ಸೇ ಬೇರೆ ಸೂರ್ಯ ಅಂತೂ ಕೆಲಸ ಮಾಡಿಯೇ ಮಾಡ್ತಾನೆ ಅದರ ಜೊತೆಗೆ ಮತ್ತೊಂದು ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಅದು ಬಂದು ಕುಜ ಓಕೆ ಕುಜ ಏನು ಮಾಡ್ತಾನೆ ಕುಜ ಈ ಸುಖ ಸುಖಸ್ಥಾನದಲ್ಲಿ ನೀಚ ಫಲವನ್ನು ಕೊಡ್ತಾ ಇದ್ದಾನೆ ಅದರ ಜೊತೆಗೆ ಕಾಂಬಿನೇಷನಲ್ಲಿ ಕೇತು ಇದ್ದಾನೆ ಅಂದರೆ ನಿಮಗೆ ಸೂರ್ಯ ದಶ ಅಂತ ಏನುಂಟಮ್ಮ ನಿಮಗೆ ಬಹಳ ಇನ್ಸಲ್ಟ್ ಆಗುವಂಥ ಸಾಧ್ಯತೆಗಳು ನಿಮ್ಮನ್ನು ಕೆಳಗೆ ಬೀಳಿಸುವಂಥ ಘಟನೆಗಳು ತುಂಬ ಘಟಿಸ್ತಾ ಇದ್ದ ಸರಿ ತುಂಬ ಇನ್ಸಲ್ಟ್ ಆಗುತ್ತೆ ತುಂಬ ಕಿರಿಕಿರಿ ಆಗುತ್ತೆ ಮನೆಯಲ್ಲಿಯೇ ಕಿರಿಕಿರಿ ಆಗುತ್ತೆ ಮನೆಯಲ್ಲಿನೇ ಆಗುತ್ತೆ ಮನೆಯವರೇ ನಿಮ್ಮನ್ನು ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಅಂತ ಒಂದು ಪರಿಸ್ಥಿತಿ ಇರ್ತದಮ್ಮ ಸ್ವಲ್ಪ ಕ್ಯಾರ್ ತಗೊಳ್ಬೇಕು ಮುಂದೆ ಏನಾಗುತ್ತೆ ನೋಡಿ ಮುಂದೆ ನಿಮಗೆ ಚಂದ್ರದಶೆ ನಡೀತದಮ್ಮ ಚಂದ್ರದಶೆ ನಡಿಬೇಕಾದ್ರೆ ನಿಮಗೆ ಕೆಲಸ ಸಿಗುತ್ತೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟಮ್ಮ ದಯವಿಟ್ಟು ಓಕೆ ಈಗ ಕೆಲಸ ಸಿಗುತ್ತೆ ಬಟ್ ಆ ಇನ್ಸಲ್ಟ್ ಆಗಿ ಇರಿಟೇಷನ್ ಆಗಿ ಅಥವಾ ಅಂತ ಕೆಲಸ ಸಿಗುತ್ತೆ ನಿಮಗೆ ಏನೇ ಮನಸ್ಸಿರಲ್ಲ ಅಂತ ಕೆಲಸ ಸಿಗುತ್ತೆ ನಿಮಗೆ ಆಗಲ್ಲ ನಿಮ್ಮ ಕೈಯಲ್ಲಿ ಓಕೆ ಇನ್ನು ಚಂದ್ರದಶೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೊಂದು ಇದೇ ಜೂನ್ ತಿಂಗಳ ನಂತರ ಚಂದ್ರದಶ ಸ್ಟಾರ್ಟ್ ಆಗುತ್ತೆ ಚಂದ್ರದಶ ಸ್ಟಾರ್ಟ್ ಆದಾಗ ಪರ್ ಆ ಮೂಮೆಂಟ್ ಕೆಲಸ ಸಿಗುತ್ತಮ್ಮ ಅದರಲ್ಲಿ ಖಂಡಿತ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ಜಾಸ್ತಿ ಒಂದು ಸಿಗಬಹುದು ಚಾನ್ಸಸ್ ಸ್ವಲ್ಪ ಕಡಿಮೆ ಗೌರ್ಮೆಂಟ್ ಜಾಬ್ ಈಗಲೇ ಸಿಗ್ಬೇಕಿತ್ತು ನಿಮ್ಗೆ ಯಾಕಂದ್ರೆ ಸೂರ್ಯ ದರ್ಶನ ನಡೆದು ಐತಿ ಈಗ ಓಕೆನಾ ಅರ್ಥ ಆಯ್ತಮ್ಮ ಸೂರ್ಯ ದೇಶ ನಡೆದು ನಡೆದು ಹೋಯ್ತು ಅಲ್ಲಿನೇ ಗೌರ್ಮೆಂಟ್ ಜಾಬ್ ಸಿಗ್ಬೇಕಿತ್ತು ಈಗ ಸ್ವಲ್ಪ ಚಾನ್ಸಸ್ ಕಡಿಮೆ ಅಮ್ಮ ಗೌರ್ಮೆಂಟ್ ಜಾಬ್ನ ಚಾನ್ಸಸ್ ಕಡಿಮೆ ಇದೆ ಪ್ರೈವೇಟ್ ಜಾಬ್ ಸಿಗುತ್ತೆ ನಿಮಗೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಗಮನ ಕೊಡಬೇಕಮ್ಮ ಯಾಕಂದ್ರೆ ಈ ಜಾತಕದಲ್ಲಿ ಸುಖ ಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಕೇತುವಿನ ಕಾಂಬಿನೇಷನ್ ಇದೆ ಕೇತುವಿನ ಕಾಂಬಿನೇಷನ್ ಸುಖ ಸ್ಥಾನದಲ್ಲಿ ಬರಬಾರದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮಗೆ ಅದನ್ನು ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿ ಆದಷ್ಟು ಶಾಂತಿಯನ್ನು ಪ್ರತಿಪಾದಿಸಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ತಾಯಿ ಓಕೆನಾ ಓಕೆ ಯು ಓಕೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು right ಓಕೆ ಸೊ ನಂಬರ್ ಫೋರ್ ಬಂದಾಗ ಗೊತ್ತಾಯ್ತು ನಿಮಗೆ ಓಕೆ ನಂಬರ್ ಫೋರ್ ಬಂದಾಗ ಸ್ವಲ್ಪ ಜಾಗ್ರತೆ ನೋಡಿ ನಾ ಎಲ್ಲ ಕಡೆ ಕಣ್ಣಾಗಿರಬೇಕು ನಾವು ರೈಟ್ ತಾನೇ ಓಕೆನಾ ಯಾರು ಮೋಸ ಮಾಡಿದೆ ಏನು ಮಾಡಿದೆ ವ್ಯವಹಾರ ಮಾಡುವಾಗ ನೋಡಿ ಈಗ ಈಗ ನಾವು ಇರೋ ಸತ್ಯ ಯುಗದಲ್ಲಿ ಒಂದು ಅಲ್ಲ ಇರುವುದೇ ಯುಗದಲ್ಲಿ ಸೋ ಮೋಸ ಎಲ್ಲರೂ ಮಾಡಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಮ್ಮ ಜಾಗೃತೆ ನಮ್ಮ ಕೈಯಲ್ಲಿದ್ದಾಗ ನಮ್ಮ ಬುದ್ಧಿವಂತಿಗೆ ನಮ್ಮ ಕೈಯಲ್ಲಿದ್ದಾಗ ನೀವು ಮೋಸ ಹೋಗೋಂಥ ಸಾಧ್ಯತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ ಸೊ ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ರೈಟ್ ಆಗ ಗೊತ್ತಾಯಿತು ನಿಮಗೆ ಅದೇ ನಂಬರ್ ತರ್ಟೀನ್ ಬಂದಾಗ ತರ್ಟೀನ್ ಓಕೆನಾ ರಾಹುವಿನ ನಂಬರ್ಸಲ್ಲಿ ತರ್ಟೀನ್ ನಂಬರ್ ಅಂತ ಏನುಂಟು ಒನ್ ತ್ರೀ ನಂಬರ್ ಏನುಂಟು ಅದು ಬಹಳ ಪಾಸಿಟಿವ್ ನಂಬರ್ ಓಕೆನಾ ಭಾಳ ಅಂದ್ರೆ ಬಹಳ ಪಾಸಿಟಿವ್ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತ ನಂಬರ್ ಅಂದ್ರೆ ಇದು ಒಂದೇ ನಂಬರ್ ಓಕೆ ಇದರಲ್ಲಿ ಇದೊಂದು ಮತ್ತೆ ತರ್ಟಿ ಒನ್ ಓಕೆ ತರ್ಟೀನ್ ಮತ್ತೆ ತರ್ಟಿ ಒನ್ ಈ ಎರಡು ನಂಬರ್ ಏನು ಉಂಟು ನೋಡಿ ಇದು ಬಹಳ ಫೇವರೇಬಲ್ ರಿಸಲ್ಟ್ನ ನಿಮಗೆ ಪ್ರೊಡ್ಯೂಸ್ ಮಾಡುವಂಥದ್ದು ತರ್ಟಿ ತರ್ಟೀನ್ ಬಂದಾಗ ನಿಮಗೆ ಗೊತ್ತಿರಬೇಕು ನಂಬರ್ ಕೆಲಸದವ್ರು ಬೇಕು ನಿಮ್ಮ ಮೇಲೆ ಎಲ್ಲ ಕಡೆ ಅಲ್ವಾ ಆನಂತರ ನಂಬರ್ ತ್ರೀ ಬಂದುಬಿಡ್ತು ಆಗಲೇ ಆಟ್ರಿ ಬಿಡ್ಸ್ ಹೇಳಿದೆ ನಂಬರ್ ತ್ರೀ ಅದು ಅಲ್ವಾ ನಂಬರ್ ತ್ರೀ ಬಂದಾಗ ಏನಾಗುತ್ತೆ ನಿಮ್ಮಲ್ಲಿ ಪರಾಕ್ರಮ ಅಂತೂ ಇದ್ದೇ ಇರುತ್ತೆ ಅದರ ಜೊತೆಗೆ ಎಲ್ಲೊಂದು ಕಡೆ ಹೈಯರ್ ಎಜುಕೇಷನ್ ಮಾಡಬೇಕು ಅಲ್ವಾ ಉಚ್ಚ ಮಟ್ಟಕ್ಕೆ ಹೋಗಬೇಕು ವಿದೇಶಕ್ಕೆ ಹೋಗಬೇಕು ಅಲ್ವಾ ತಂದೆಯ ಪ್ರೀತಿಯಿಂದ ನೋಡ್ಕೊಳ್ಬೇಕು ಎಲ್ಲ ರೀತಿಯಲ್ಲಿ ಕೂಡ ಜವಾಬ್ದಾರಿ ನಿಮ್ಮ ಪಾಲಿಗೆ ಓಕೆನಾ ಅಭಿವೃದ್ಧಿ ಹೊಂದಬೇಕು ದೊಡ್ಡ ಮಟ್ಟಿಗೆ ಅದೇ ಎಲ್ಲ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಅದನ್ನು ಟೋಟಲ್ ಮಾಡಿದಾಗ ನಂಬರ್ ಫೋರ್ ಓಕೆನಾ ಅದನ್ನು ಟೋಟಲ್ ಮಾಡಿ ನಂಬರ್ ಫೋರ್ ಆಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಕರ್ಮಯೋಗಿ ಆಗಬೇಕು ಅಂತ ಇಂಡಿಕೇಷನ್ ನೋಡಿ ಸೊ ಇದು ಮೂರನ್ನ ನೀವು ಫಾಲೋ ಮಾಡಿದಾಗ ನಂಬರ್ ತರ್ಟೀನ್ ಏನು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಈಗ ನಂಬರ್ ಫೋರ್ ಇಟ್ಕೊಂಡಾಗ ಬರೀ ಕರ್ಮಯೋಗಿ ಕೆಲಸ ಮಾಡ್ತಾ ಇರಿ ನಿಮಗೆಲ್ಲವೋ ಆಗುತ್ತೆ ಬಟ್ ನಂಬರ್ ತರ್ಟೀನ್ ಬಂದಾಗ ನಿಮಗೆ ಕೆಲಸದವರು ಕೂಡ ಇರ್ತಾರೆ ನಿಮ್ಮ ಜೊತೆಗೆ ಅಲ್ವಾ ನಿಮ್ಮ ಕೆಲಸವನ್ನು ಹೇಳಿದ ಹೇಳಿದ ಮಾಡುವಂಥ ವ್ಯಕ್ತಿಗಳು ಕೂಡ ಇರ್ತಾರೆ ಹೈಯರ್ ಎಜುಕೇಷನ್ ಇರ್ತದೆ ಕೌನ್ಸಿಲಿಂಗ್ ಚೆನ್ನಾಗಿ ಮಾಡ್ತೀರಾ ಕನ್ಸಲ್ಟೇಷನ್ ಚೆನ್ನಾಗಿ ಮಾಡ್ತೀರಾ ಅಲ್ವಾ ಒಳ್ಳೆ ಉಪದೇಶವನ್ನು ಕೊಡ್ತೀರಾ ಬೇರೆಯವರನ್ನ ಚೇಂಜ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಧಾರ್ಮಿಕತೆಯಲ್ಲಿ ಚೆನ್ನಾಗಿ ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಎಲ್ಲವೂ ಇದೆ ನೋಡಿ ಅಲ್ವಾ ಎಷ್ಟು ಚೇಂಜ್ ಆಯಿತು ನೋಡಿ ಅಲ್ವಾ ಒಂದು 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 ನಂಬರ್ ಆಯ್ತು ಬಂದಾಗ ಎಷ್ಟು ಚೇಂಜ್ ಆಯಿತು ನೋಡಿ ಎಲ್ಲವೂ ಕೂಡ ಚೇಂಜ್ ಆಗಲಿ ಸಾರ್ಟ್ ಆಯ್ತು ಮಾಡಿದಾಗ ನಂಬರ್ ಫೋರ್ ಬರುತ್ತೆ ಅಲ್ಲಿ ಕರ್ಮಯೋಗಿ ಆಗುವಂಥ ಯೋಗ ಭಾಗ್ಯ ಅಂದ್ರೆ ಮೂರು ಕಡೆಯಲ್ಲಿ ರಿಸಲ್ಟ್ ನಿಮಗೆ ಈ ನಂಬರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಎಷ್ಟು ಮಾತೋ

ನಂಬರ್ ಫೋರ್ ತರ್ಟಿನ್ ಟ್ವೆಂಟಿ ಒನ್ ಓಕೆ ಗೊತ್ತಾಯ್ತು ನಿಮಗೆ ನೋಡಿ ಫೋನ್ ಮಾಡೋದು ಅಲ್ಲಿ ಟಿ ವಿ ನೋಡ್ತಾ ಹಾಕುತ್ತವೆ ಓಕೆ ಯಾವಾಗ ಇವ್ರು ಮಾತಾಡ್ತಾರೆ ನಾನು ಮತ್ತೆ ನೀವು ಅಲ್ವಾ ನೀವು ಟಿ ವಿ ನೋಡ್ಕೊಂಡು ಮಾತಾಡ್ತೀರ ಅಂತ ಇಟ್ಕೊಳ್ಳಿ ನನ್ನ ಜೊತೆ ಫೋನಲ್ಲಿ ಮಾತಾಡುವಾಗ ಟಿ ವಿ ನೋಡ್ಕೊಂಡು ಹಾಗೇನಾಗುತ್ತೆ ನನ್ನ ನಾನು ಇಲ್ಲಿ ಹೇಳಿದ್ದು ನಿಮ್ಮ ಬಳಿಗೆ ತಲುಪಲಿಕ್ಕೆ ಮೂರಿಂದ ನಾಲ್ಕು ಸೆಕೆಂಡ್ ಅಂತ ಖಂಡಿತ ಹಿಡಿಯುತ್ತೆ ಅಲ್ಲಿವರೆಗೆ ಮಾಡಬೇಕಾಗುತ್ತೆ ಅಲ್ವ ಎಲ್ಲ ವೇರಿಯೇಷನ್ ವೇರಿಯಾಸ್ಕೋಸ್ಕರ ಯಾರಾದ್ರೂ ಕರೆ ಮಾಡಿ ಡೈರೆಕ್ಟಾಗಿ ನನ್ನ ಜೊತೆ ಮಾತಾಡಿಪ್ಪ ಟಿ ವಿ ನೋಡ್ಕೊಳ್ಬೇಡಿ ಓಕೆನಾ ವಿಯನ್ನು ಆಫ್ ಮಾಡಿ ವಿಯನ್ನು ಆಫ್ ಮಾಡಬೇಕಂತೇನಿಲ್ಲ ಯಾತೋ ಮೀಟ್ ಮಾಡ್ಕೊಳ್ಳಿ ಅಥವಾ ಹೊರಗೆ ಬಂದು ಮಾತಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಡೈರೆಕ್ಟಾಗಿ ನೀವು ಫೋನಲ್ಲಿ ಮಾತಾಡಿದೆ ಡೈರೆಕ್ಟಾಗಿ ಮಾತಾಡ್ಬೋದು ನಾನು ಅಲ್ವಾ ನೀವು ಟಿ ವಿ ನೋಡ್ಕೊಂಡು ಮಾತಾಡಿದಾಗ ನಮಗೆ ಕನ್ಫ್ಯೂಸ್ ಆಗುತ್ತೆ ಆಗ ನಾನು ನಾನು ನಾನೇನು ಸ್ಟುಡಿಯೋದೊಳಗೆ ಮಾತಾಡ್ತೀನಿ ನಿಮ್ಮ ಮನೆಗೆ ಬರಬೇಕಾದ್ರೆ ಅಲ್ವಾ ನಿಮಗೆ ಕಡಿಮೆ ಅಂದರೆ ಕೂಡ ನಾಲ್ಕರಿಂದ ಐದು ಸೆಕೆಂಡ್ ಹಿಡಿದೇ ಹಿಡಿತದೆ ಆ ನಂತರ ನಿಮಗೆ ಅದು ಅಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ ಅನ್ಯತೆ ಆಗಲ್ಲ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆ ನಂಬರ್ ತರ್ಟೀನ್ ಕೂಡ ಗೊತ್ತಾಗಿದೆ ನಂಬರ್ ಟ್ವೆಂಟಿ ಟು ಅಲ್ವಾ ನಂಬರ್ ಟ್ವೆಂಟಿ ಟು ಸ್ವಲ್ಪ ಸ್ವಲ್ಪ ಇರಿಟೇಷನ್ ನಂಬರ್ ಅಂದರೆ ನಂಬರ್ ಟ್ವೆಂಟಿ ಟು ತುಂಬ ಸುಲಭ ಅಂತ ಖಂಡಿತ ಅಲ್ಲ ನಂಬರ್ ಟ್ವೆಂಟಿ ಟು ನಂಬರ್ ಟ್ವೆಂಟಿ ಟೂ ಕೂಡ ಬಹಳಷ್ಟು ಮೋಸ ಹೋಗಿರ್ತಾರೆ ಬಹಳ ತೊಂದರೆ ಕೂಡ ಕ್ರಿಯೇಟ್ ಯಾಕಂದರೆ ಟೂ ಟು ನಂಬರ್ ಉಂಟು ನೋಡಿ ನಂಬರ್ ತರ್ಟಿನಲ್ಲಿ ಏನುಂಟು ಅಲ್ಲಿ ಸೂರ್ಯ ಇದ್ದಾನೆ ಗುರು ಇದ್ದಾನೆ ಅದೇನೇ ನಂಬರ್ ಟ್ವೆಂಟಿ ಟು ತೆಗೆದುಕೊಂಡ ಎರಡು ಕೂಡ ಚಂದ್ರನ ಅಂಕೆಗಳು ರೈಟ್ ತಾನೆ ಎರಡು ಕೂಡ ಚಂದ್ರನಿಗೆ ಸಮ ಅಂಕ ಇಮೋಷನ್ಸ್ ಅಂಕೆಗಳು ಎರಡು ಕೂಡ ಅಲ್ಲಿ ಬಂದಿರೋದರಿಂದ ಜಾಸ್ತಿ ಸಮಯ ಅಳುವುದರಲ್ಲೇ ಹೋಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕೆಲವೊಮ್ಮೆ ಬಹಳ ಸ್ಟ್ರಗಲ್ ಉಂಟಾಗುತ್ತೆ ನಿಮಗೆ ಎರಡು ಎರಡು ಒಂದೇ ರೀತಿ ಎರಡು ಎರಡು ಅಂಕೆಗಳು ಬಂದಾಗ ಅಲ್ಲಿ ಬುಧ ಕೂಡ ಕೆಲಸ ಮಾಡ್ತಾನೆ ರಾಹು ಕೂಡ ಕೆಲಸ ಮಾಡ್ತಾನೆ ಚಂದ್ರ ಕೂಡ ಕೆಲಸ ಮಾಡ್ತಾನೆ ಎಲ್ಲರೂ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆಗಳು ಸ್ವಲ್ಪ ತೊಂದರೆಗಳು ಅಥವಾ ಸ್ವಲ್ಪ ಸ್ಟ್ರಗಲ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ತೀರಾ ತೀರ ಬಟ್ ನಿಮ್ಮಲ್ಲಿ ಏನಿರ್ತದೆ ಗೊತ್ತಾ ನೀವು ನಿಮ್ಮಲ್ಲಿ ಅಂಥ ಒಂದು ಇಂಟೆಲೆಕ್ಚುವಲ್ ಲೆವೆಲ್ ಇರ್ತದೆ ಅಂತ ಒಂದು ಮೆಂಟಾಲಿ ಇರ್ತದೆ ನೀವು ಏನ್ ಬೇಕಾದರೂ ಸಾಧನೆ ಮಾಡಬಲ್ಲಿರಿ ಅದಂತೂ ಖಂಡಿತ ಇರ್ತದೆ ಸೊ ಅದನ್ನು ಇಟ್ಕೊಂಡು ನೀವು ಹೋಗ್ಬೇಕಾದ ಅನಿವಾರ್ಯತೆ ಅಂದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಕೆಲವರಿಗೆಲ್ಲ ಏನಾಗುತ್ತೆ ಅವರು ಕೆಲಸ ಮಾಡಿಕೊಂಡು ಏನಾದರೂ ಪ್ರಯತ್ನ ಮಾಡಿ ನೀವು ಹಾಗೆಲ್ಲ ನೀವು ನಿಮ್ಮ ಬುದ್ಧಿವಂತಿಗೆ ಏನೋ ಉಪಯೋಗ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ ಇಂಡಿಕೇಶನ್ ಇದೆ ಸೊ ಅದನ್ನು ಮಾಡಿಕೊಂಡಾಗ ಕೂಡ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಕೂಡ ಉತ್ಕಟ ಹೆಚ್ಚೇ ಇರ್ತದೆ ಎಲ್ಲೊಂದ್ ಕಡೆ ಲಾಟ್ರಿ ಮುಖಾಂತರ ಅಥವಾ ಹಿರಿಯರ ಮುಖಾಂತರ ಬರುವಂತ ಆಸ್ತಿ ಪಾಸ್ತಿ ಲಾಟ್ರಿ ಮುಖಾಂತರ ಬರುವ ಹಣ ಅಥವಾ ಇನ್ಶೂರೆನ್ಸ್ ಹಣ ಇದೆಲ್ಲ ಒಂದೇ ಬಾರಿಗೆ ಸಿಗಲಿ ದೊಡ್ಡ ಮಟ್ಟಿಗೆ ಸಿಗಲಿ ಅನ್ನೋ ಉತ್ಕಟ ನಿಮ್ಮಲ್ಲಿ ಇರ್ತದೆ ಅದರ ಜೊತೆಗೆ ಅದಕ್ಕೆ ಪ್ರಯತ್ನ ಕೂಡ ಮಾಡಿಯೇ ಮಾಡ್ತೀರಾ ಕೆಲವೊಮ್ಮೆ ರಾಂಗ್ ವೇ ಇಂದ ಕೂಡ ಕೂಡ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಸೊ ಅದನ್ನು ಅರ್ಥ ಮಾಡ್ಬೋದು ಅದಕ್ಕೋಸ್ಕರ ಇದು ನಿಮಗೆ ಏನು ಮಾಡುತ್ತೆ ಅಂದರೆ ಚಂದ್ರನ ಎರಡು ಅಂಕೆ ಚಂದ್ರನ ಎರಡು ಅಂಕೆ ಅಂದರೆ ಚಂದ್ರ ಬಂದು ಮನೋಕಾರಕ ಹಾಗಾದರೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಂತಹ ಉತ್ಕಟ ಇಚ್ಚಿರೋದು ದೊಡ್ಡ ಮಟ್ಟಿಗೆ ಹಣ ಮಾಡಬೇಕಂತ ಆಗುತ್ತೆ ಇಲ್ಲ ಅಂತೇನಿಲ್ಲ ನ್ಯೂಸ್ ನೇರ ವೇಯಲ್ಲಿ ಸೀದಾ ವೆಯಲ್ಲಿ ಹೋದಾಗ ಅದು ಕೂಡ ಪಾಸಿಟಿವ್ ವೇಯಲ್ಲಿ ಆಧ್ಯಾತ್ಮದ ವೇಯಲ್ಲಿ ಹೋದಾಗ ಅದು ನಿಮಗೆ ಪಾಸಿಟಿವ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಬಿಟ್ಟು ನಾನು ರಾಬ್ರಿ ಮಾಡ್ತೇನೆ ನಾನು ಯಾರದ್ದು ಕದ್ದುಕೊಳ್ತೇನೆ ಅದು ಮಾಡ್ತೇನೆ ಸೊ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂಥ ಥಾಟ್ಸ್ ಅಂತ ಬಂದೇ ಬರ್ತದೆ ಬಟ್ ಅಂಥದ್ದನ್ನು ಯಾವ್ದು ಕೂಡ ಮಾಡಿ ಹ್ಯಾಕ್ ಮಾಡುವಂಥದ್ದು ಅದರಲ್ಲಿ ಇವರೇ ಮಾಡುವಂಥದ್ದು ಹ್ಯಾಕೆಲ್ಲ ಓಕೆ ಹ್ಯಾಕ್ ಮಾಡುವಂಥದ್ದೇನು ಇವರು ಮಾಡಿರ್ತಾರೆ ಹ್ಯಾಕೆಲ್ಲ ಇವ್ರಿಗೆ ಅದರ ಬಗ್ಗೆ ತುಂಬ ನಾಲೆಜ್ ಇರ್ತದೆ ಹ್ಯಾಕ್ ಹೇಗೆ ಮಾಡಬೇಕಂತ ಸೊ ಅಂತ ಒಂದು ಯಾಕಂದರೆ ರಾಹಿನಂಗೆ ಟೆಕ್ನಿಕಲ್ ನಾಲೆಜ್ ಅಂತ ಇದ್ದೇ ಇರ್ತದೆ ಆನಂತರ ಚಂದ್ರನಂಗೆ ಬಂದು ಮನಸ್ಸಿನಲ್ಲಿ ಅದು ಬಹಳ ಎಫೆಕ್ಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಿದ್ದಾನೆ ಓಕೆನಾ ಅದಕ್ಕೋಸ್ಕರ ನಂಬರ್ ಟ್ವೆಂಟಿ ಟು ಏನಿರ್ತದೆ ನೋಡಿ ಅವ್ರು ಸ್ವಲ್ಪ ಅನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತುಂಬ ಇಚ್ಛೆಗಳನ್ನು ಇಟ್ಕೊಂಡು ಹೋಗುವಂಥ ಅಗತ್ಯ ಇಲ್ಲ ಸ್ವಲ್ಪ ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ತಲೆ ಜನರನ್ನು ನಂಬುವುದನ್ನು ಸ್ವಲ್ಪ ಕಡಿಮೆ ಮಾಡಿ ಇವರು ಕೂಡ ಮೋಸ ಅಂತೂ ಹೋಗಿಯೇ ಹೋಗ್ತಾರೆ ಓಕೆ ಎರಡು ಬಾರಿ ಅಂತೂ ಬಂದೇ ಬರ್ತದೆ ಅವರಿಗೆ ಅದಂತೂ ಖಂಡಿತ ಇದ್ದೇ ಇರ್ತದೆ ಆ ಮೋಸ ಹೋಗದಂತೆ ಕೂಡ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂತ ಅನಿವಾರ್ಯ ನಮ್ಮ ಪಾಲಿಗೆ ಉಂಟು ಒಂದು ವೇಳೆ ನೀವು ನಿಮ್ಮ ಇಂಟೆಲೆಕ್ಷುವಲ್ ಲೆವೆಲನ್ನು ಎಲ್ಲೊಂದು ಕಡೆ ಪಾಸಿಟಿವ್ ಆಗಿ ನೀವೇನಾದರೂ ಉಪಯೋಗ ಮಾಡಿದ್ದೆ ಅದರಲ್ಲಿ ಯಾರು ಸಾಧನೆ ಸಾಧನೆಯನ್ನು ನಿಮಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಬಹಳ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬೇಕಾದರೆ ನೋಡಿ ಅಂತ ಹೇಳ್ತೇನೆ ಹೇಗೆ ಅದು ಕೆಲಸ ಮಾಡ್ತೇನೆ ಅಂತ ನಾ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದಾರೆ ಜಸ್ಟ್ ಹಲೋ 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 ನಮಸ್ತೆ

ಪುತ್ತೂರಲ್ಲಿ ಹುಟ್ಟಿದ್ದು ಓಕೆ ಓಕೆ ಪ್ರಶ್ನಾಗಲ್ದೆ ಚಂದ್ರ ಬಂದಿದ್ದಾನೆ ಓಕೆ ಎಜುಕೇಶನ್ ಮುಂದೆ ಸೊ ಅವರನ್ನೇ ಕೇಳ್ಕೊಳ್ಳಿಮ್ಮ ಎಂತ ಮಾಡ್ಬೇಕಂತ ಅದು ಒಳ್ಳೇದಾಗುತ್ತೆ ಅವ್ರಿಗೆ ಆ ಥಾಟ್ಸ್ ಬಂದಿರ್ತದೆ ನಾನು ಮಾಡಬೇಕು ಮಾಡ್ಬೇಕಂತ ಜಾತಕದಲ್ಲಿ ಜಾತಕ ಒಂದು ಇರ್ಲಿಮ್ಮ ಬಟ್ ಆ ಜಾತಕದಲ್ಲಿರುವಂಥ ಅವರ ಮೈಂಡಲ್ಲಿ ಬಂದೇ ಬಂದಿರ್ತದೆ ಮಕ್ಕಳನ್ನ ಕೇಳದೆ ನೀವು ನನ್ನನ್ನು ಕೇಳುವ ಹಾಗಿಲ್ಲಮ್ಮ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಉಂಟು ಅದನ್ನು ನೋಡ್ಕೊಳ್ಳಿ ಇದರಲ್ಲಿ ಏನು ತೋರಿಸೋಣ ನೋಡಿ ಪ್ರಶ್ನಾ ಕಾಲದಲ್ಲಿ ಏನು ಬರ್ತಾ ಅದನ್ನು ಹೇಳಿಕೊಡ್ತೇನೆ ಪ್ರಶ್ನಾಕಾಲದಲ್ಲಿ ಯಾರಪ್ಪ ಬಂದಿದ್ದಾರೆ ಜಸ್ಟ್ ವೇಟ್ ಹೇಳ್ಕೊಡ್ತೇನೆ ಪ್ರಶ್ನಾಕಾಲದಲ್ಲಿ ಚಂದ್ರ ಬಂದಿದ್ದಾನೆ ಚಂದ್ರ ಶನಿ ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಚಂದ್ರ ಯಾರಿಗೆ ಎಫೆಕ್ಟ್ ಕೊಡ್ತಾ ಇದ್ದಾನೆ ಗುರುವಿಗೆ ಎಫೆಕ್ಟ್ ಕೊಡ್ತಾ ಇದ್ದಾನೆ ಗುರು ಬಂದು ಈ ಜಾತಕಕ್ಕೆ ಯಾರಪ್ಪ ಗುರು ಬಂದು ಈ ಜಾತಕಕ್ಕೆ ಐದನೇ ಮನೆ ಅಧಿಪತಿ ಮತ್ತು ಅಷ್ಟಮದ ಅಧಿಪತಿ ಟೆಕ್ನಿಕಲ್ ನಾಲೆಜನ್ನು ಕೊಡ್ತಾ ಉಂಟಮ್ಮ ಟೆಕ್ನಿಕಲ್ ನಾಲೇಜ್ ಇಂಜಿನಿಯರಿಂಗ್ ಮಾಡ್ಬೋದು ಅಂತ ಇಂಡಿಕೇಶನ್ ಇದೆ ಟೆಕ್ನಿಕಲ್ ಅನ್ನ ಕಲಿಬಹುದು ಅಂತ ಇಂಡಿಕೇಷನ್ ಅಮ್ಮ ಬಟ್ ಅವರನ್ನು ಕೇಳಿಕೊಳ್ಳಿ ಮ ಅವರಿಗೆ ಆ ಕೆಪಬಿಲಿಟಿ ಉಂಟಾ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲಮ್ಮ ಓಕೆನಾ ಯಾಕಂದ್ರೆ ಇಲ್ಲೇನಾಗುತ್ತೆ ಪಂಚಮ ಸ್ಥಾನಕ್ಕೆ ಶನಿಯ ದೃಷ್ಟಿ ಉಂಟಮ್ಮ ಪಂಚಮ ಸ್ಥಾನ ಸ್ಥಳೀಯ ದೃಷ್ಟಿ ಇಡಿದ ಸ್ಲೋ ಮೂವ್ಮೆಂಟ್ ಇರ್ತಾರೆ ಸ್ಲೋ ಲರ್ನರ್ ಅಂತ ಇಂಡಿಕೇಶನ್ ಅಮ್ಮ ಓಕೆನಾ ಏನಮ್ಮ ಸೊ ಮಗಳ ಹತ್ರ ಕೇಳ್ಕೊಳ್ಳಿ ಮೈ ಮಗಳು ಏನ್ ಹೇಳ್ತಾಳಮ್ಮ ನಿಮ್ಗೆ ಅದನ್ನೇ ಮಾಡ್ತೇವೆ ಅವರಿಗೆ ಡಿಪ್ಲೊಮಾದಲ್ಲಿ ಯಾವ್ದು ಹೋಗ್ಬೋದು ಸರ್ ಅದು ಅವ್ರ ಹತ್ರನೇ ಕೇಳಿತಾಯಿ ನಾನು ಅದನ್ನೇ ಹೇಳೋದಮ್ಮ ಓಕೆ ನಾನು ಒಂದು ಮಾತು ನೆನಪಿಟ್ಕೊಳ್ಳಿಮ್ಮ ಮಕ್ಕಳು ನೋಡಿ ಅದು ಏನು ದಶಾಭುಕ್ತಿ ಏನು ನಡೀತಾ ಇರ್ತದಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ರೀತಿಯಲ್ಲಿ ಚೇಂಜಸ್ ಬಳಿಗೆ ಸ್ಟಾರ್ಟ್ ಆಗುತ್ತಮ್ಮ ಅವ್ರಿಗೆ ಅವ್ರಿಗೆ ಯಾವ ಹುಡುಗ ಬೇಕು ಎಂಥ ಹುಡುಗ ಬೇಕು ಅಥವಾ ಅವನಿಗೆ ಯಾವಾಗ ಜಾಬ್ ಬೇಕು ಅಥವಾ ಅವ್ರಿಗೆ ಏನು ಕಲಿಬೇಕು ಅದೆಲ್ಲ ಮೈಂಡಲ್ಲಿ ಬರ್ತಿರ್ತಾರಮ್ಮ ಮೊದಲು ಅದನ್ನು ಕೇಳಿಸ್ಕೊಳ್ಳಿಮ್ಮ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಮುಂದುವರಿದು ನನ್ನ ಲೆಕ್ಕದಲ್ಲಿ ಅತ್ಯುತ್ತಮವಾದ ಪರಿಹಾರ ಮತ್ತು ಅತ್ಯುತ್ತ ಅಸೂಕ್ತವಾದ ಒಂದು ವಿಚಾರ ಅಂತ ಹೇಳ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಿಟ್ಟು ನಾನು ಹೇಳಿದಾಗ ಈಗ ನಾನು ಹೇಳ್ತೀನಿ ಏಯ್ ಡಾಕ್ಟ್ರು ಮಾಡ್ಕೊಳ್ಳೋದು ಯೋಗ ಉಂಟಪ್ಪ ಸೊ ಮಾಡ್ಕೊಳ್ಳಿ ಏನು ಮಾಡ್ತಾರಮ್ಮ ಅವರು ಅರ್ಧ ನಿಮ್ಗೆ ಆ ಲೆವೆಲ್ ನೋಡ್ಬೇಕು ತಾನೆ ಏನ್ ಲೆವೆಲ್ ಉಂಟಂತ ಓಕೆನಮ್ಮ ಹೇ ಅಲ್ಲ ದಯವಿಟ್ಟು ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾರೆ ಅವ್ರು ಏನು ಮಾಡ್ಬಿ ಓಕೆ ಜಾತಕ ತೋರಿಸ್ಕೊಡೋದು ಇಲ್ಲ ಅಂತ ಹೇಳಲ್ಲ ಬಟ್ ಆ ಮೆಂಟಾಲಿಟಿ ನೋಡಿ ಅವ್ರಿಗೆ ಆ ಕೂಡಲೇ ಬಂದಿರ್ತದೆ ನಾನು ಏನು ಮಾಡ್ಬೇಕಂತ ಮೊದಲಿಗೆ ಅವ್ರತ್ರ ಕೇಳಿ ತಿಳ್ಕೊಳ್ಬೇಕಪ್ಪ ನಾನು ಏನು ಮಾಡಬೇಕು ಅಲ್ವಾ ಯಾಕಂದರೆ ಅವರೇ ತಾನೇ ಅದರ ಕ್ರಿಯೇಟರ್ ಏನೇ ಇದ್ರೂ ಅವರೇ ತಾನೇ ಬ್ರಹ್ಮ ಅವರೇ ಕ್ರಿಯೇಷನ್ ಮಾಡ್ಕೊಳ್ತಾರೆ ನಾವೇನು ಅದರಲ್ಲಿ ಕೈ ಆಡಿಸುವಂತಿಲ್ಲ ಈಗ ಅದರಲ್ಲಿ ತೊಂದರೆ ಆಯಿತು ಪರಿಹಾರ ವಿಶೇಷ ಅದು ಬೇರೆ ವಿಚಾರ ಅಂತ ಹೇಳ್ತೀನಿ ಓಕೆನಾ ಸೊ ಅದಕ್ಕೆ ಕೆಲವರಲ್ಲಿ ಏನು ಮಾಡಿರ್ತಾರೆ ಈ ತಂದೆ ತಾಯಿಯ ಫೋರ್ಸ್ಫುಲ್ಗೆ ಇನ್ನಾರೋ ಜ್ಯೋತಿಷ್ ಹೇಳಿದಂಥ ಫೋರ್ಸ್ಫುಲ್ಗೆ ಏನೋ ಮಾಡಲಿಕ್ಕೆ ಹೋಗ್ತಾರೆ ಓಕೆನಾ ನಿನ್ನೆ ನೀವು ನೋಡಿರಬೇಕು ಒಂದು ಇದರಲ್ಲಿ ನಾನು ನೋಡಿದೆ ಫೇಸ್ಬುಕ್ಕಲ್ಲಿ ನೋಡಿದೆ ಒಬ್ಬ ವ್ಯಕ್ತಿ ಆತ ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದ ಪಾಪ ಕಷ್ಟ ಆಯಿತು ಅಂತ ಆತ ಆತ್ಮಹತ್ಯೆ ಮಾಡ್ಕೊಂಡ ರೈಟಾ ಹಾಗಾದರೆ ಎಂ ಬಿ ಎಸ್ ಮಾಡಲಿಕ್ಕೆ ಕಲಿಸಿದ್ದೆ ಯಾರಪ್ಪ ಕಳಿಸಿದ್ದೆ ಯಾರು ಓಕೆ ಮಾ ತಂದೆ ತಾಯಿದಾನೆ ನೀನು ಎಮ್ ಬಿ ಬಿ ಎಸ್ ಪಾಪ ಅವನಿಗೆ ಇಷ್ಟ ಇಲ್ಲ ಅವ್ನಿಗೆ ಇನ್ನೇನೋ ಮಾಡಬೇಕಿತ್ತು ಅವನಲ್ಲೂ ಲೆಕ್ಕಾಚಾರದಲ್ಲಿ ಹೋಗಬೇಕಿತ್ತು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಹಾಕಿ ಆಗಬೇಕಿತ್ತು ಅದು ಟೆಕ್ನಿಕಲ್ ಲೆವೆಲಲ್ಲಿ ಹೋಗಬೇಕಿತ್ತು ಎಮ್ ಬಿ ಬಿ ಎಸ್ ಮಾಡಿದ ದುಡಿಬಿಟ್ಟರು ಅವನು ಆತ್ಮಹತ್ಯೆ ಮಾಡಿಕೊಂಡ ನೀವು ನೋಡಿರ್ಬೋದು ನೋಡಿರ್ಬೋದಲ್ಲ ಯಾಕೆ ಬಂತ ಸ್ಟ್ರೆಸ್ ಅವನಿಗೆ ಅಲ್ವಾ ನನ್ನಿಂದ ಆಗೋದಿಲ್ಲ ಇನ್ನು ಅಂತ ಆತ್ಮಹತ್ಯೆ ಮಾಡ್ಕೊಂಡ ಓಕೆ ಏನು ಮಾಡ್ತೀರಿ ಇದಕ್ಕೆ ಅದಕ್ಕೋಸ್ಕರ ಫೋರ್ಸ್ಫುಲ್ಲಾಗಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ ಅವರ ಇಚ್ಛೆ ಏನು ಅದನ್ನು ಮಾಡಿ ಆಗ ಏನಾಗುತ್ತೆ ಗೊತ್ತಾ ನಾನು ಹೇಳ್ತೀನಿ ನಿಮಗೆ ಭಗವಂತ ಪ್ರತಿಯೊಬ್ಬರಿಗೊಂದು ಟ್ಯಾಲೆಂಟ್ ಅನ್ನು ಹಾಕಿ ಕಳಿಸಿರ್ತಾನೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನನಗೇನು ಹೇಳಬೇಕಾದ್ರೆ ನನಗೆ ನನ್ನ ವಯಸ್ಸು ಹನ್ನೆರಡನೇ ವಯಸ್ಸಿಂದ ಕೂಡ ಜ್ಯೋತಿಷದ್ದೇ ಹುಚ್ಚು ನನಗೆ ನನ್ಗೆ ಗೊತ್ತಿಲ್ಲ ಬ್ಲಡ್ಡಲ್ಲಿ ಅಲ್ಲಿ ಭಗವಂತ ಅದನ್ನೇ ಹಾಕಿ ಕಳಿಸಿದ್ರೆ ಏನು ಮಾಡ್ಲಿಕ್ಕೆ ಆಗುತ್ತೆ ಯಾಕಂದರೆ ನಮ್ಮ ಜ್ಯೋತಿಷದ ಕುಲ ಅಂತೂ ಅಲ್ಲವೇ ಅಲ್ಲ ಯಾರು ಕೂಡ ನಮ್ಮಲ್ಲಿ ಜ್ಯೋತಿಷಗಳಿಲ್ಲ ಅಂತ ಒಂದು ಪರಿಸ್ಥಿತಿ ಉಂಟು ಈಗ ಏನು ಮಾಡ್ತೀರಾ ಹೇಗೆ ಅದು ನಾನು ಏನು ಮಾಡೋ ಹಾಗಿಲ್ಲ ಬೇರೆ ಜಾಬ್ ಮಾಡೋ ಹಾಗೇನಿಲ್ಲ ರೈಟ್ ಅದು ಮಾಡಿದ್ರು ಕೂಡ ನಾನು ಇದನ್ನು ಅದರ ಒಟ್ಟಿಗೆ ಕರ್ಕೊಂಡು ಹೋಗ್ತೇನೆ ರೈಟ್ ನಾನು ಬೇರೆ ಜಾಬ್ ಮಾಡ್ತಾ ಇದ್ದೆ ಅಲ್ಲಿ ಕೂಡ ಜ್ಯೋತಿಷ್ಯ ತೆಗೆದುಕೊಂಡು ಹೋಗ್ತಾ ಇದೆ ಅಲ್ಲಿ ಕೂಡ ಜ್ಯೋತಿಷಂದು ಮಾಡ್ತಾ ಇದೆ ಚಿಕ್ಕಂದಿನಿಂದ ಕೂಡ ಹದಿನೈದು ಹನ್ನೆರಡನೇ ವಯಸ್ಸಿನಿಂದ ಕೂಡ ಈಗ ನನಗೆ ಎಷ್ಟು ಐವತ್ತೆರಡು ಫಿಫ್ಟಿ ಟು ರನ್ನಿಂಗ್ ಆಗ್ತಾ ಉಂಟು ನನಗೆ ರೈಟ್ ಹನ್ನೆರಡನೇ ವಯಸ್ಸಿನ ಇಲ್ಲಿವರೆಗೂ ಕೂಡ ಅದು ಹುಚ್ಚು ಬಿಡಲಿಲ್ಲ ಓಕೆ ಅದಕ್ಕೆ ಇಂಟ್ರೆಸ್ಟ್ ಆಯಿತು ನನಗೆ ಈಗ ನಾನು ಬೇರೆ ಏನು ಕಲಿಯುವಂತಿಲ್ಲ ಬೇರೆ ಎಲ್ಲ ಹೋಗುವಂತಿಲ್ಲ ಬೇರೆ ಏನೇ ಜಾಬ್ ಮಾಡ್ಕೊಂಡು ಅದು ಮಾಡಲೇಬೇಕು ನಾನು ಈಗ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ಭಗವಂತ ಏನು ಹಾಕಿ ಕಳಿಸಿರ್ತಾನೆ ಅದನ್ನು ಯೂಟಿಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರಲ್ಲಿ ಬೇಸರ ಅದು ಇದು ಯಾವುದು ಕೂಡ ಬೇಕಾಗಿಲ್ಲ ಅಂತ ಹೇಳಿ ಮಕ್ಕಳ ಹತ್ರ ಕೇಳಿ ನೋಡಿ ಕ್ಲಿಯರ್ ಆಗುತ್ತೆ ನಿಮಗೆ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ಅಂತ ಒಳ್ಳೇದಾಗುತ್ತೆ ಒಳ್ಳೆದಾಗಲಿ ಓಕೆ ರೈಟ್ ಸೊ ಟ್ವೆಂಟಿ ಟು ನಂಬರ್ ಬಂದಾಗ ಬಹಳ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳ್ತೇನೆ ಸ್ವಲ್ಪ ಆಗಿ ಡಿಸ್ಟರ್ಬೆನ್ಸ್ ಕೂಡ ಆಗಿರ್ತೀರಿ ಅನ್ನ ಅನಂತರ ನಿಮ್ಮಲ್ಲಿ ಅಂಥ ಥಾಟ್ಸ್ ಇರ್ತದೆ ಅಂತ ಬಿಗ್ಗೆಸ್ಟ್ ಥಾಟ್ಸ್ ಇರ್ತದೆ ನೀವೇನು ಮಾಡ್ತೀರ ಎಲ್ಲೊಂದು ಕಡೆ ರಾಬ್ರಿ ಕೂಡ ಮಾಡ್ಬೋದು ಅಂತ ಒಂದು ಮೆಂಟಾಲಿಟಿಯಂದು ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅದನ್ನು ಪಾಸಿಟಿವ್ ವೇಲಿ ಬಳಸಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳೋ ಸಾಧ್ಯ ತೀರಾ ತೀರಾ ಜಾಸ್ತಿಯೂ ನಂಬರ್ ತರ್ಟಿ ಒನ್ ಬಂದು ಸಿಮಿಲರಿಟಿ ಟು ನಂಬರ್ ತರ್ಟೀನ್ ಓಕೆನಾ ತರ್ಟಿ ಒನ್ ನಂಬರ್ ತರ್ಟೀನ್ ಹೇಗುಂಟು ಸೇಮ್ ಅದೇ ರೀತಿ ನಂಬರ್ ತರ್ಟಿ ಒನ್ ಇದ್ದೇ ಇರೋದು ಓಕೆ ಇವರೆಲ್ಲರೂ ಕೂಡ ಒಮ್ಮೆ ಲೈಫಲ್ಲಿ ಅಂತ ಮೋಸ ಅಂತ ಹೋಗಿ ಹೋಗ್ತಾರೆ ದೊಡ್ಡ ಮಟ್ಟಿಗೆ ಹೋಗ್ತಾರೆ ಸಣ್ಣ ಮಟ್ಟಿಗೆ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮ್ಮ ಲವರ್ ಇದ್ದಾರೆ ಅಥವಾ ಯಾರೇ ಇದ್ದರೂ ಕೂಡ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರೆ ಏನೇ ಇದ್ದರೂ ಕೂಡ ಅವರ ಬಗ್ಗೆ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಬಟ್ ನೀವೆಲ್ಲರೂ ಕೂಡ ಕರ್ಮಯೋಗಿ ಆದರೆ ಕ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ಕೊಳ್ತಾ ಹೋದರೆ ರಾಹು ಎಲ್ಲ ರೀತಿಯಲ್ಲಿ ಕೂಡ ಫೇವರಬಲ್ ಅದ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ರಾಹುನಲ್ಲಿ ನೋಡಿ ರಾಹುನಲ್ಲಿ ಅಮೃತ ಇದೆ ರೈಟ ರಾಹುನ ತಲೆ ಕಟ್ಟಾದಾಗ ಇಲ್ಲಿ ಅಮೃತ ಇದೆ ರಾಹುವಿನಲ್ಲಿ ಅಮೃತ ಇದೆ ಅದಕ್ಕೆ ರಾಹು ಅಮೃತ ಕೊಡ್ತಾನೆ ಯಾವಾಗ ಕೆಲಸ ಮಾಡಿದಾಗ ಅನ್ಯತೆ ಇಲ್ಲ ರಾಹು ವೇಷ ಚೇಂಜ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರ್ತಾನೆ ಬಹಳ ವೇಷ ಚೇಂಜ್ ಮಾಡ್ತಾನೆ ಅದ ರೈಟ್ ತಾನೆ ಓಕೆನಾ ಯಾಕಂದರೆ ಅಮೃತ ಕುಡಿಲಿಕ್ಕೆ ರಾಹು ಕ್ಷಣ ಮಾತ್ರದಲ್ಲಿ ವೇಷವನ್ನು ದೇವತೆ ವೇಷವನ್ನು ಧರಿಸಿ ಆ ಒಂದು ದೇವತೆಗಳ ಸಾಲಲ್ಲಿ ಕೂತ್ಕೊಂಡು ಅಮೃತವನ್ನು ಸ್ವೀಕಾರ ಮಾಡಿದೆ ಅದಕ್ಕೋಸ್ಕರ ವೇಷ ಬದಲಾವಣೆ ಮಾಡ್ತೇನೆ ಅದರ ಅರ್ಥ ಏನು ಅಂದರೆ ನಿಮ್ಮಲ್ಲಿ ಕೂಡ ಅಂಥ ಒಂದು ಕೆಪಬಿಲಿಟಿ ಇರ್ತದೆ ಬಾರಿ ಬಾರಿಗೂ ಬಣ್ಣವನ್ನು ಬದಲಾಯಿಸ್ಬೋದು ನೀವು ಅಥವಾ ಬಣ್ಣ ಬದಲಾಯಿಸೋರು ಯಾರು ಇರ್ತಾರೆ ಅವರು ಕೂಡ ನಿಮ್ಮ ಪಾಲಿಗೆ ಬಂದು ನಿಮ್ಮನ್ನು ಸೇರ್ಕೊಳ್ಬೋದು ಅಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತದೆ ಸ್ವಲ್ಪ ಕೇರ್ ತೊಗೊಳ್ಬೇಕಾಗಿದೆ ಈ ನಂಬರ್ ಬಟ್ ಈ ನಂಬರ್ ಈಗಿನ ಕಾಲಕ್ಕೆ ಸಂಬಂಧಪಟ್ಟಿದೆ ಕಲಿಯುಗಕ್ಕೆ ಸಂಬಂಧಿಸಿದ ಮೋಸ್ಟ್ ಫೇವರೇಬಲ್ ನಂಬರ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಪಾಸಿಟಿವ್ ವೈಬನ್ನು ಈ ಸಮಯದಲ್ಲಿ ಅಂತದ್ದು ಕೊಟ್ಟೇ ಇದೆ ನೋ ಡೌಟ್ ಅಂತ ಹೇಳಿದ್ರೆ ಸಂ ಏನಿಲ್ಲ ಇಲ್ಲ ಅದರಲ್ಲಿ ನೀವು ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಷ್ಟೇ ಬೇರೆ ಏನಿಲ್ಲ ಅಂತ ಹೇಳ ಓಕೆ ನಿಮಗೆಲ್ಲೊಂದು ಕಡೆ ನಿಮ್ಮ ವಯಸ್ಸು ಬಂದು ನಿಮಗೆ ತರ್ಟಿ ಫೈ ಆಗುವವರಿಗೆ ಕೆಲವೊಂದು ಕಡೆ ಸ್ವಲ್ಪ ಇರಿಟೇಷನ್ ಆದರೂ ಕೂಡ ಮುಂದಿನ ದಿನಗಳು ಬಹಳ ಆಶಾದಾಯಕವಾಗಿರ್ತದೆ ಬಹಳ ಫೇವರೇಬಲ್ ಆಗಿರ್ತದೆ ಬಹಳ ಚೆನ್ನಾಗಿ ನಿಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತದೆ ಅಂತ ಪ್ರಾಬ್ಲಮ್ ಖಂಡಿತ ಅಲ್ಲವೇ ಅಲ್ಲ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಈಗ ಈ ನಂಬರಿಗೆ ತುಂಬಾ ನೆಗೆಟಿವ್ ನಂಬರ್ ಯಾವುದಪ್ಪ ಈ ನಂಬರಿಗೆ ತುಂಬ ನೆಗೆಟಿವ್ ನಂಬರ್ ಒಂದೇದಾಗಿ ಅಂಕೆ ಓಕೆ ಅಂಕೆ ತುಂಬ ನೆಗೆಟಿವ್ ಆಗಿ ಬರುವಂಥದ್ದು ಗುರುವಿನಾಂಕಿಯನ್ನು ಫಾಲೋ ಮಾಡುವ ಹಾಗಾಗಿಲ್ಲ ಯಾಕಂದರೆ ರಾಹುನ ಆಟ್ರಿಬ್ಯುಟ್ಸೇ ಬೇರೆ ಗುರುವಿನ ಆ್ಯಟ್ರಿಬ್ಯೂಟ್ಸೇ ಬೇರೆ ಓಕೆನಾ ರಾಹುನ ಆ್ಯಟ್ರಿಬ್ಯುಸ್ ಏನೇ ಇದ್ರೂ ಕೂಡ ಅದು ನಿಮಗೆ ಒಂಥರ ಮೆಟೀರಿಯಲ್ ಲೈಫ್ ಓಕೆನಾ ಅದೇ ಗುರುವಿನ ಅಟ್ರಿಬ್ಯುಟ್ಸ್ ಏನಿದ್ರು ಕೂಡ ಆಧ್ಯಾತ್ಮ ಲೈಫ್ ಓಕೆನಾ ಅದು ಅದು ಬೇರೆ ಇದು ಬೇರೆ ಅದಕ್ಕೋಸ್ಕರ ಅದು ಎರಡು ಕೂಡ ಒಂದು ಆಗಿಲ್ಲ ಅದಕ್ಕೆ ಡೆಡ್ ಆಪೋಸಿಟ್ ನಂಬರ್ ಬಂದು ಎರಡು ಹನ್ನೆರಡು ಇಪ್ಪತ್ತೊಂದು ಮೂವತ್ತೊಂದು ಈ ನಂಬರ್ ಡೆಡ್ ಆಪೋಸಿಟ್ ಆಗಿ ಬಂದಿರ್ತದೆ ಓಕೆ ಜಾತ ಜಾತಕದಲ್ಲಿ ಕೂಡ ಹಾಗೇನಿರುವಂಥದ್ದು ರೈಟಾ ಆನಂತರ ನಂಬರ್ ಫೋರ್ಗೆ ಸಂಬಂಧಪಟ್ಟಂತೆ ನಂಬರ್ ನೈನ್ ಓಕೆ ಕುಜನ್ ಅಂಕೆ ಇದು ಡೆಡ್ ಆಪೋಸಿಟ್ ಓಕೆನಾ ಇದೆ ಅಂಕೆಗಳು ಬಹಳ ಡೆಡ್ ಆಪೋಸಿಟ್ ಆಗಿ ಬರುವಂಥದ್ದು ಬಾಕಿ ಎಲ್ಲ ನ್ಯೂಟ್ರಲ್ ಆಗಿರ್ತದೆ ಬಾಕಿ ನಂಬರಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಓಕೆನಾ ಎರಡು ನಮ್ಮ ನಂಬರ್ ತ್ರೀ ನಂಬರ್ ತರ್ಟೀನ್ ನಂಬರ್ ತ್ರೀ ನಂಬರ್ ಟ್ವೆಲ್ ನಂಬರ್ ಟ್ವೆಂಟಿ ಒನ್ ನಂಬರ್ ತರ್ಟಿ ಇದನ್ನು ಫಾಲೋ ಮಾಡೋದು ಹಾಗಿಲ್ಲ ನೀವು ಅನಂತರ ನೈನ್ ಏಟೀನ್ ಟ್ವೆಂಟಿ ಸೆವೆನ್ ಇದನ್ನು ಫಾಲೋ ಮಾಡೋ ಹಾಗಿಲ್ಲ ನಂಬರ್ ಫೋರ್ ನಂಬರ್ ತರ್ಟಿ ನಂಬರ್ ಟ್ವೆಂಟಿ ಟು ನಂಬರ್ ತರ್ಟಿ ಒನ್ ಅವರು ಓಕೆನಾ ರೈಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ತದೆ ಬಟ್ ನಿಮ್ಮ ಸರೌಂಡಿಂಗನ್ನು ನೋಡ್ಕೊಳ್ಳಿ ನಿಮಗೆ ಮದುವೆ ಆಗಬೇಕಾದ್ರೂ ಕೂಡ ಅಂಥವರೇ ಸಿಕ್ಕಿರ್ತಾರೆ ನಿಮಗೆ ಯಾತೋ ವಿದೇಶದಿಂದ ಬಂದವರು ಯಾತೋ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇರುವವರು ಅಥವಾ ಮೋಸ ಮಾಡ್ತಾ ಬದುಕ್ತಾ ಇರೋರು ಅಥವಾ ಸುಳ್ಳು ಹೇಳಿ ಮದುವೆ ಆಗೋರು ಇಂಥವ್ರು ನಿಮ್ಮ ಪಾಲಿಗೆ ಸಿಕ್ಕೇ ಸಿಗ್ತಾರೆ ಸೊ ಮದುವೆ ಆಗ್ತಾರೆ ಮೋಸ ಕೂಡ ಹೋಗ್ತೀರಾ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅದು ಆಗಬಾರ್ದು ಅಂತಂದರೆ ಅವರ ಹಿಂದಗಡೆ ಹೋಗಿ ಸ್ವಲ್ಪ ಅದನ್ನು ವಿಚಾರ ವಿಮರ್ಶೆಗೆ ಒಳಪಡಿಸಿಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಆ ಮೆಂಟಾಲಿಟಿ ನೋಡಿ ಮೋಸ ಮಾಡೋ ಮೆಂಟಲಿ ನಿಮ್ಮಲ್ಲೂ ಇರ್ತದೆ ಮೋಸ ಮಾಡೋದು ಮೆಂಟಲ್ ಅವರಲ್ಲಿ ಕೂಡ ಇರ್ತದೆ ಯಾರು ಮೋಸ ಮಾಡಿದ್ರೆ ನನಗಂತೂ ಗೊತ್ತಿಲ್ಲ ಬಟ್ ಮೋಸ ಹೋಗುವುದಂತೂ ಸ್ಪಷ್ಟ ಎರಡು ಬಾರಿ ಮೋಸ ಅಂತೂ ಲೈಫಲ್ಲಿ ನಿಮಗೆ ಬಂದೇ ಬರ್ತದೆ ಕಂಪಲ್ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಾರಿ ಬಾರಿಗೂ ಮೋಸ ಬರ್ತಾ ಉಂಟಂದ್ರೆ ನಿಮ್ಮ ಒಂದು ಇಂಟಲೆಕ್ಚುಲ್ ಲೆವೆಲ್ ಸರಿ ಇಲ್ಲ ಅಂತ ಇದು ನಿಮ್ಮ ನಿಮ್ಮ ಒಂದು ಆ ಒಂದು ಕರ್ಮನೇ ಸರಿ ಇಲ್ಲ ಅಂತ ಅದಕ್ಕೋಸ್ಕರ ಬಾರಿ ಬಾರಿಗೂ ಮೋಸ ಹೋಗ್ತಾ ಇದ್ದಾರೆ ನಿಮಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಬಾರಿ ಬಾರಿಗೂ ಮೋಸ ಹೋಗೋದಾಗೆ ನೋಡ್ಕೊಳ್ಬೇಕಾಗಿರುವುದು ನಿಮ್ಮ ನಿಮ್ಮ ಅಗತ್ಯತೆಗಳಲ್ಲಿ ಒಂದು ತುಂಬ ಚೆನ್ನಾಗಿರುತ್ತೆ ಓಕೆನಾ ರೈಟ್ ಗೊತ್ತಾಯ್ತು ನಂಬರ್ ಫೈವ್ ಏನು ಮಾಡ್ತಾರೆ ಬುಧನಾಂಕೆ ನಂಬರ್ ಐದು ನಂಬರ್ ಇಪ್ಪತ್ತ ನಂಬರ್ ಐದು ನಂಬರ್ ಹದಿನಾಲ್ಕು ನಂಬರ್ ಇಪ್ಪತ್ತ್ಮೂರು ಓಕೆನಾ ನಂಬರ್ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಬುಧನಾಂಕ್ಯ ರೈಟ್ ತಾನೇ ಬುಧ ಓಕೆ ಇಲ್ಲೇನಾಗುತ್ತೆ ಈ ನಂಬರ್ ನೋಡಿ ನಂಬರ್ ಫೈವ್ ಬಂತು ನಂಬರ್ ಫೋರ್ಟೀನ್ ಬಂತು ನಂಬರ್ ಟ್ವೆಂಟಿ ತ್ರೀ ಬಂತು ಇದೆಲ್ಲ ಬುಧನಾಂಕೆ ಬುಧನಿಗೆ ಸಂಬಂಧಪಟ್ಟ ಹಂಗೆ ಓಕೆ ಈ ಬುಧನಿಗೆ ಸಂಬಂಧಪಟ್ಟಂಕೆ ಹೇಗಪ್ಪ ಕೆಲಸ ಮಾಡ್ತಾರೆ ಇವರಿಗೆಲ್ಲ ಇವರೆಲ್ಲ ಲಾಭ ಗಳಿಸಿದ್ರಲ್ಲಿ ಬಹಳ ನಿಷ್ಣಾತರಾಗಿರ್ತಾರೆ ಯಾಕಂದರೆ ಬಿಸ್ನೆಸ್ ಬಿಸ್ನೆಸ್ ಮೈಂಡೆಡ್ ಇವರೆಲ್ಲ ಓಕೆ ಬಿಸ್ನೆಸ್ ಲೆಕ್ಕಾಚಾರಗಳು ಬಿಸ್ನೆಸ್ ಎಲ್ಲವೂ ಕೂಡ ಇವರಲ್ಲಿ ಇರ್ತದೆ ಬಹಳ ಲೆಕ್ಕಾಚಾರ ಮಾಡ್ತಾರೆ ಬಹಳ ಬಿಸ್ನೆಸ್ ಮಾಡ್ತಾರೆ ಬಹಳ ಹಣಕಾಸಿನ ಲೆಕ್ಕಾಚಾರ ಇಡ್ತಾರೆ ಎಲ್ಲಾದರೂ ಕೂಡ ಲಾಭ ಬರಬೇಕಷ್ಟೇ ಈಗ ಫ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಕ್ಕಳಿದ್ದಾರೆ ಐದು ತಾರೀಕಿಗೆ ಅಂತ ಇಟ್ಕೊಳ್ಳೋಣ ಓಕೆನಾ ಅವ್ರಿಗೆ ಏನಾದರೂ ಸ್ವಲ್ಪ ಹಣ ಕೊಟ್ಟು ನೋಡಿ ನೀವು ಆ ಹಣವನ್ನೇ ಅವರು ಬೇರೆಯವರಿಗೆ ಬಡ್ಡಿಗೆ ಕೊಟ್ಟು ಅದರಲ್ಲಿ ಹಣವನ್ನು ತಗೊಳ್ಕೊಳ್ತಾರೆ ನೋಡಿ ನಿಮಗೆ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಇಷ್ಟು ಬಡ್ಡಿ ಹಾಕಿ ನನಗೆ ಕೊಡಬೇಕು ನೀನು ಓಕೆನಾ ಹಾಗೆ ಮಾಡ್ತಾರೆ ಅವರು ಯಾಕಂದರೆ ಅವರ ಲೆಕ್ಕಾಚಾರಗಳು ಬಹಳ ಪರ್ಫೆಕ್ಟ್ ಆಗಿರ್ತವೆ ತುಂಬ ಚೆನ್ನಾಗಿರ್ತದೆ ಕೆಲವೊಮ್ಮೆ ವಿಪರೀತಕ್ಕೆ ಹೋದಾಗ ತೊಂದರೆ ಕೂಡ ಉಂಟಾಗುತ್ತೆ ನಿಮಗೆ ಇಲ್ಲ ಅಂತ ನಾನು ಹೇಳಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈತನೇ ಐದು ಹದಿನಾಲ್ಕು ಇಪ್ಪತ್ತ್ಮೂರನೇ ತಾರೀಕು ಐದು ಹದಿನಾಲ್ಕು ಇತ್ತ್ಮೂರು ಅಲ್ವಾ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಈ ನಂಬರ್ ಬಂದಾಗ ಈ ನಂಬರ್ನವರು ಲೆಕ್ಕಾಚಾರದಲ್ಲಿ ಬಹಳ ಚೆನ್ನಾಗಿರ್ತಾರೆ ಲಾಭ ಗಳಿಸಬೇಕು ಒಟ್ಟಾರೆ ಅವರಿಗೆ ಲಾಭ ಬೇಕಪ್ಪ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ನನಗೆ ಲಾಭ ಬೇಕು ಯಾವುದರಲ್ಲಿ ನಾನು ಏನೇ ಮಾಡಿ ಕೂಡ ನನಗೆ ಅದರಲ್ಲಿ ಲಾಭ ಬೇಕು ಅಲ್ವ ನಾನೊಂದು ಸಣ್ಣ ಕೆಲಸ ಮಾಡಿಕೊಡ್ತೇನೆ ನಾನೊಂದು ಅಂಗಡಿಗೆ ಹೋಗಿ ಒಂದು ಒಂದು ಕಿಲೋ ಸಕ್ಕರೆ ತರ್ತೇನೆ ನನಗೆ ಎರಡು ರೂಪಾಯಿ ಕೊಡ್ಬೇಕು ನೀ ಅಂದರೆ ಹೋಗ್ತೇನೆ ನನ್ನತೆ ಹೋಗಲ್ಲ ಇಂಥ ಮೆಂಟಾಲಿಟಿ ಇವರಲ್ಲಿ ಇರ್ತವೆ ಯಾಕೆಂದರೆ ಅಂಥ ಮೆಂಟಾಲಿಟಿ ಇದೆ ದೊಡ್ಡವರಾದಾಗ ಬಿಸ್ನೆಸ್ ಮ್ಯಾನ್ ಅಂತ ಖಂಡಿತ ಆಗಿ ಆಗ್ತಾರೆ ಬಿಸ್ನೆಸ್ ಮಾಡುವಂಥ ಸಾ ತೀರ ತೀರಾ ಜಾಸ್ತಿ ಬಟ್ ಜಾತಕದಲ್ಲಿ ಬುಧನ ಪೊಸಿಷನ್ ಚೆನ್ನಾಗಿರಬೇಕು ಅಂದರೆ ಬಿಸ್ನೆಸ್ ಮಾಡ್ತಾರೆ ಮೂರನೇ ಮನೆ ಚೆನ್ನಾಗಿರಬೇಕು ಬುಧ ಚೆನ್ನಾಗಿರಬೇಕು ಅಂದರೆ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಇವರ ಬಳಿಕ ಖಂಡಿತ ಕ್ರಿಯೇಟ್ ಆಗುತ್ತೆ ಅಥವಾ ಅತ್ಯುತ್ತಮವಾದ ಉಪನ್ಯಾಸಕರಾಗ್ಬೋದು ಅತ್ಯುತ್ತಮ ರೀತಿಯಲ್ಲಿ ಉಪದೇಶ ಮಾಡುವರಾಗ್ಬೋದು ಅತ್ಯುತ್ತಮ ರೀತಿಯಲ್ಲಿ ಟೀಚ್ ಮಾಡೋರಾಗ್ಬೋದು ಎಲ್ಲ ರೀತಿಯಲ್ಲಿ ಕೂಡ ಅದು ವರ್ಕ್ ಆಗುವಂಥವ್ರಿಗೆ ಅತ್ಯುತ್ತಮ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡೋರಾಗಿರ್ಬೋದು ಅತ್ಯುತ್ತಮ ರೀತಿಯಲ್ಲಿ ಒಂದು ಕಮಿಷನ್ ಏಜೆಂಟಾಗಿ ಕೆಲಸ ಆಗಿರ್ಬೋದು ಅತ್ಯುತ್ತಮ ರೀತಿಯಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡೋರಾಗಿರ್ಬೋದು ಅತ್ಯುತ್ತಮ ರೀತಿಯಲ್ಲಿ ಲೆಕ್ಕಾಚಾರಗಳನ್ನು ಅಥವಾ ಸಿ ಎ ಆಗಿ ಲೆಕ್ಕಾಚಾರಗಳನ್ನು ನಿರ್ವಹಿಸುವಾಗಿರ್ಬೋದು ಖಂಡಿತ ಇವರೇ ಆಗಿರ್ತಾರೆ ಬಹಳ ಫೇವರಬಲ್ ದ ರಿಸಲ್ಟ್ ಇವರಿಗೆ ಪಡ್ಕೊಳ್ಳಿಕ್ಕೆ ಇವರಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಬಟ್ ಇವರಿಗೆ ಲಾಭ ಬೇಕಷ್ಟೇ ಲಾಭವನ್ನೇ ನೋಡ್ತಾರೆ ಬೇರೆಯನ್ನು ಕೂಡ ನೋಡೋದಿಲ್ಲ ನಿಮ್ಮ ಒಳ್ಳೆ ಒಳ್ಳೆಯದೇನು ಡು ಕೆಟ್ಟದೇನು ನೀವೇನು ಮಾಡ್ತೀರಾ ಅದು ಯಾವುದು ಕೂಡ ಬೇಕಾಗಿಲ್ಲ ಎಲ್ಲ ಮೆಟೀರಿಯಲ್ ಲೈಫ್ ಏನೇ ಇದ್ರೂ ಕೂಡ ಗುರುವಿನ ಲೈಫು ಬೇರೆಯೇ ಆಧ್ಯಾತ್ಮ ಅವನ್ನೆಲ್ಲವನ್ನು ನೋಡ್ತಾನೆ ಎಲ್ರಿಗೂ ಏನು ತೊಂದರೆ ಆಗುತ್ತೆ ಇವ್ರಿಗೇನು ತೊಂದರೆ ಎಲ್ಲ ನೋಡ್ತಾನೆ ಬಟ್ ಬುಧ ಯಾವುದನ್ನು ನೋಡೋದಿಲ್ಲ ಅವನಿಗೆ ಯಾವುದು ಕೂಡ ಬೇಕಾಗಿಲ್ಲ ನೀವು ಏನು ಮಾಡ್ತೀರಾ ಏನು ಮಾಡಲ್ಲ ನಿಮ್ಮ ಕಷ್ಟ ಏನು ಯಾವಾಗೂ ಅಲ್ವಾ ಎಲ್ಲ ಬ್ಯಾಂಕಲ್ಲಿ ಒಂದು ಒಂದು ಬ್ಯಾಂಕಲ್ಲಿ ನಿಮ್ಗೆ ಲೋನ್ ತೊಗೊಂಡಿದ್ದೀರಿ ಅಂತ ಇಟ್ಕೊಳ್ಳೋಣ ಈಗ ಬ್ಯಾಂಕಲ್ಲಿ ಲೋನ್ ತೆಗೆದುಕೊಂಡಾಗ ಬ್ಯಾಂಕ್ನಲ್ಲಿ ಲೋನ್ ತೀರಿಸಲಿಲ್ಲ ಈಗೇನು ಅವ್ರು ಬಂದು ನಿಮ್ಮ ನೋಡ್ತಾರಾ ನಿಮ್ಮ ಹೆಂಡತಿ ಏನುಂಟು ನಿಮ್ಮ ಮಕ್ಕಳೇನು ನಿಮ್ಮ ಮನೆ ಏನುಂಟು ನಿಮ್ಮ ಆಸ್ತಿ ಏನು ಇಲ್ಲ ತಾನೆ ಕರುಣೆ ತೋರೋದಿಲ್ಲ ಅದನ್ನೇ ಅವ್ರು ಏನು ಮಾಡ್ತಾರೆ ಜಪ್ತಿ ಮಾಡ್ಕೊಂಡು ಹೋಗಿಬಿಡ್ತಾರೆ ಅದೇ ಬುಧನ ಪರಿಸ್ಥಿತಿ ಓಕೆ ಬುಧ ಅದೇ ರೀತಿ ಇರ್ತಾನೆ ಬುಧ ಏನು ಮಾಡ್ತಾನೆ ಯಾವುದನ್ನು ಕೂಡ ನೋಡೋದಿಲ್ಲ ಅವನಿಗೆ ಕರುಣೆ ಅನ್ಪ ಇರು ಇರೋದೇ ಇಲ್ಲ ಅವನಿಗೆ ಬಿಸ್ನೆಸ್ ಬೇಕು ಅವ್ನಿಗೆ ಲಾಭ ಬೇಕು ಅದು ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ ಅದಕ್ಕೆ ಬಿಸ್ನೆಸ್ ಮೈಂಡೆಡ್ ಆತ ಓಕೆ ಅದಕ್ಕೋಸ್ಕರ ಇವರೆಲ್ಲ ಟೋಟಲಿ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಬಹಳ ಲಾಭವನ್ನು ನೋಡ್ತಾ ಇರ್ತಾರೆ ಲಾಭ ಬರಬೇಕಷ್ಟೇ ಬೇರೇನಿಲ್ಲ ಹಾಂ ಅದರ ಜೊತೆಗೆ ಗುರು ಹಿರಿಯರು ಸೇವೆ ಮಾಡ್ತಾರೆ ಅದು ಮಾಡಿ ಅದೆಲ್ಲ ಓಕೆ ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ ಈಗ ಅಕ್ಕನ ಜೊತೆ ಒಳ್ಳೆ ರಿಲೇಷನ್ಶಿಪ್ಪು ಅಣ್ಣನ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಗುರು ಹಿರಿಯರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ಫಾರಿನ್ ಕಂಟ್ರಿಗೆ ಹೋಗುವಂಥ ಯೋಗ ಭಾಗ್ಯವ ಪಾಲಿಗೆ ಬಹಳ ಲಾಭವನ್ನು ಪಡೆಯುವಂಥ ಯೋಗ ಭಾಗ್ಯವರಿಗೆ ಆನಂತರ ಕೆಲಸ ಕೂಡ ಆ ರೀತಿಯಾಗಿ ಮಾಡ್ತಾರೆ ಅದರಲ್ಲಿ ತುಂಬ ಒಳ್ಳೆ ಸಂಬಳ ಬರಬೇಕು ಅವರಿಗೆ ಅನ್ಯತೆ ಕೆಲಸನೇ ಮಾಡಲ್ಲ ಇಂತಿಷ್ಟು ಸಂಬಳ ಕೊಟ್ಟರೆ ನಾವು ಮಾಡ್ತೀನಿ ಇಲ್ಲ ಅಂತ ಮಾಡಲ್ಲ ಅಲ್ವಾ ಸೊ ಅದನ್ನು ಪೇಷನ್ಸ್ ಇಟ್ಕೊಂಡು ಮಾಡ್ಲಿಕ್ಕೆ ಅಂದರೆ ಸಂಬಳದಲ್ಲಿ ಕೂಡ ಇನ್ಕ್ರೀಸ್ ಅಂತೂ ಖಂಡಿತ ಆಗುತ್ತೆ ಅಂತ ಒಂದು ಪರಿಸ್ಥಿತಿ ಅನಂತರ ತಂದೆ ಒಡ ಹುಟ್ಟಿದವರು ಯಾರಿರ್ತಾರೆ ಅವ್ರ ಜೊತೆ ಕೂಡ ಒಳ್ಳೆ ಸಂಬಂಧನ ಮೇಂಟೈನ್ ಮಾಡಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಉಂಟು ಇವರಲ್ಲಿ ಬಟ್ ಲಾಭ ಕೂಡ ಬೇಕು ಲಾಭ ಇಲ್ಲ ಅಂದರೆ ಕೆಲಸನೇ ಇಲ್ಲ ಅಂತ ಪರಿಸ್ಥಿತಿ ಈಗ ನಂಬರ್ ಡೈರೆಕ್ಟ್ ಆಗಿ ನಂಬರ್ ಫೈವ್ ಬಂದ್ಬಿಡ್ತು ಲಾಭ ಬರಬೇಕು ಓಕೆ ನಂಬರ್ ಫೈವ್ ಬಂದ್ಬಿಡ್ತು ನನ್ನ ಲೆಕ್ಕಾಚಾರ ಇಂತಿಷ್ಟಪ್ಪ ನನಗೆ ಇಂತಿಷ್ಟು ಬೇಕು ಇಂತಿಷ್ಟು ಕೊಟ್ಟು ನಾನು ಕೆಲಸ ಮಾಡ್ತೀನಿ ಬೇಕಾ ಬಾರಿ ಬ್ಯಾಕೆಲ್ಲ ಬೇಕಾಗಿಲ್ಲ ನಿಂದ ಅದುಂಟು ಇದುಂಟು ನನಗೆ ನೋಡಲಿಕ್ಕಿಲ್ಲ ನನಗಂತೂ ಅಂತೂ ಬೇಕಲ್ಲ ಬಡ್ಡಿ ವ್ಯಾಪಾರ ಮಾಡುವವರು ನೋಡಿದ್ರ ಬಡ್ಡಿ ವ್ಯಾಪಾರ ಮಾಡುವವರು ಏನು ಮಾಡ್ತಾರೆ ಬಡ್ಡಿಗೆ ಹಣವನ್ನು ಕೊಡ್ತಾರೆ ನೀವೇನಾದರೂ ಕೊಟ್ಟಿಲ್ಲ ಅಂದ್ರೆ ಹೇಗೆ ಬೇಕಾದರೂ ವಸೂಲ್ ಮಾಡ್ತಾರೆ ಅಲ್ವಾ ಅವರು ಅಲ್ವಾ ದಂಡ ಪ್ರಯೋಗ ಕೂಡ ಮಾಡು ಸಮಾಧಾನ ಭೇದ ದಂಡ ಇಷ್ಟಂತೂ ಪ್ರಯೋಗ ಮಾಡಿಯೇ ಮಾಡ್ತಾರೆ ಸೊ ಬೇಕಾದ್ರೆ ನೋಡ್ಕೊಳ್ಳಿ ಅಂದರೆ ಅದಕ್ಕೋಸ್ಕರ ಈ ಒಂದು ನಂಬರ್ಸ್ ಅಂತ ಏನುಂಟು ಈ ನಂಬರ್ ಫೈವ್ ಅಂತ ಏನು ಅದು ಈ ರೀತಿಯಾಗಿ ಕೆಲಸ ಮಾಡ್ತೀನಿ ನಿಮಗೆ ಲೆಕ್ಕಾಚಾರ ಅಲ್ವಾ ನಿಮಗೆ ನಿಮಗೆ ಒಟ್ಟಾಗುವವರು ಕೂಡ ಅದೇ ನಂಬರ್ ಅವರಾಗಿರ್ತಾರೆ ಅದೇ ನಂಬರ್ ಅಂದರೆ ಅದೇ ಒಂದು ಆಟ್ರಿಬ್ಯೂಟ್ಸನ್ನು ಅನ್ನು ನಿಮಗೆ ಒಟ್ಟಾಗಿರ್ತಾರೆ ಲೆಕ್ಕಾಚಾರಗಳಲ್ಲಿ ಒಟ್ಟಾಗಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಂಬರ್ ಫೈವ್ನವರು ನಂಬರ್ ಫೈವ್ ಫೈವ್ ಇದ್ದವರನ್ನೇ ಮದುವೆ ಆದರು ಅಂತ ಇಟ್ಕೊಳ್ಳೋಣ ಓಕೆ ಯಾಕಂದರೆ ಈ ನಂಬರ್ ಏನುಂಟು ಅದು ಬುಧನಿಗೆ ಸಂಬಂಧಪಟ್ಟದ್ದು ಇದರಲ್ಲಿ ನಪುಂಸಕತೆ ಉಂಟು ಇದರಲ್ಲಿ ಕೌಂಟಿಂಗ್ ಪ್ರಾಬ್ಲಮ್ ಉಂಟು ಎಲ್ಲ ರೀತಿಯಲ್ಲಿ ಕೂಡ ಓಕೆ ಈಗ ನಂಬರ್ ಫೈವ್ ನಂಬರ್ ಫೈವ್ ಒಟ್ಟಾದ್ರೆ ಈಗ ಮಕ್ಕಳಾಗದೆ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಯಾಕಂದರೆ ಅದು ಸಣ್ಣ ಮಕ್ಕಳ ನಂಬರ್ ಓಕೆ ಸಣ್ಣ ಮಗುವಿನ ನಂಬರ್ ಐದು ವರ್ಷದ ಮಗುವಿನ ನಂಬರ್ ಅದಕ್ಕೆ ಸೆಕ್ಸ್ ಅಬಿಲಿಟಿ ಇರುವುದಿಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಅವರಿಗೆ ಮಕ್ಕಳಾಗದೇ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಅದಕ್ಕೆ ಐದನ್ನು ಐದಕ್ಕೆ ಮ್ಯಾಚ್ ಅಂತೂ ಖಂಡಿತ ಮಾಡಬಾರ್ದು ಬಾಕಿ ವಿಚಾರ ಪರವಾಗಿಲ್ಲ ಫೋರ್ಟೀನ್ ಟ್ವೆಂಟಿ ತ್ರೀ ಓಕೆ ಅಂತ ಹೇಳ್ತೇನೆ ಬಟ್ ಐದಕ್ಕೆ ಐದನ್ನು ಮ್ಯಾಚ್ ಮಾಡ್ಲಿಕ್ಕೆ ಹೋದಾಗ ಇಂಥ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಯಾರಾದರೂ ಒಬ್ಬರು ಇರ್ತಾರೆ ಒಬ್ರು ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಆನಂತರ ಲೆಕ್ಕಾಚಾರಗಳು ವಿಪರೀತ ಜಾಸ್ತಿಯಾಗಿ ಅವರ ಒಂದು ಲೈಫಲ್ಲೇ ಲೆಕ್ಕಾಚಾರ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಒಂದು ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಬಹಳ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನೊಂದು ಮಾತ್ರ ನೆನ್ಪಿಟ್ವೆ ಕೆಲವರಿಗೆಲ್ಲ ಈ ಕೌಂಟಿಂಗ್ ಪ್ರಾಬ್ಲಮ್ ಇರ್ತದಲ್ಲ ಯಾಕೆ ಕೌಂಟಿಂಗ್ ಪ್ರಾಬ್ಲಮ್ ಬರ್ತದೆ ಗೊತ್ತುಂಟ ನಿಮಗೆ ಯಾರಿಗಾದರೂ ಕೂಡ ಕೌಂಟಿಂಗ್ ಪ್ರಾಬ್ಲಮ್ಗೆ ಮೂಲ ಕಾರಣ ಬಂದು ಒಂದು ಶನಿ ನಪುಂಸಕ ಗ್ರಹ ಇನ್ನೊಂದು ಬಂದು ಬುಧ ಓಕೆ ಬುಧ ಬುಧ ಬಂದು ಲೆಕ್ಕಾಚಾರ ಶನಿ ಬಂದು ಕಾರ್ಯ ಓಕೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಏನು ಕಾರ್ಯಕ್ಷೇತ್ರ ಆ ಕಾರ್ಯಕ್ಷೇತ್ರದಲ್ಲಿ ನೀವೇನಾದರೂ ಯಾರಿಗಾದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಲೆಕ್ಕದಲ್ಲಿ ಮೋಸ ಮಾಡಿರ್ತೀರಾ ಅಥವಾ ಮೋಸ ಮಾಡಿಕೊಂಡು ಆಲ್ರೆಡಿ ಬಂದಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಕೌಂಟಿಂಗ್ ಪ್ರಾಬ್ಲಮ್ ನಿಮಗೆ ಏನು ಮಾಡೋಕ್ಕಾಗಲ್ಲ ಅದನ್ನ ಈಗ ಅನುಭವಿಸಿ ನೀವು ಅಲ್ವಾ ಯಾರಿಗಾದರೂ ಕೂಡ ಅಲ್ವಾ ಅವರ ಲೆಕ್ಕಾಚಾರದಲ್ಲಿ ಮೋಸ ಇವ್ರ ಲೆಕ್ಕಾಚಾರದಲ್ಲಿ ಮೋಸ ಇನ್ನೇನೋ ಮೋಸ ಏನೋ ಮೋಸ ಮಾಡಿಕೊಂಡು ಬಂದಿರ್ತೀರ ನೀವು ಅದಕ್ಕೋಸ್ಕರ ನಿಮ್ಮ ಕೌಂಟಿಂಗಲ್ಲಿ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬಂದಿರ್ತದೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಅರ್ಥ ಅದಕ್ಕೋಸ್ಕರ ಕೂಡಲೇ ಅದನ್ನು ಸರಿ ಮಾಡಿಸ್ಕೊಳ್ಬೇಕು ಯಾರಿಗೆ ಯಾರಿಗೆ ನಾನು ಮೋಸ ಮಾಡಿದ್ದೇನೆ ಹೇಗೆ ಲೆಕ್ಕಾಚಾರದಲ್ಲಿ ಮೋಸ ಮಾಡಿ ಆ ಲೆಕ್ಕಾಚಾರನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಕೂಡಲೇ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ ಅನ್ಯತ ಇಲ್ಲ ಅಂತೇನಿಲ್ಲ ಇನ್ನೊಂದು ವಿಷಯ ಏನಂದರೆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ನಿಮಗೆ ಈ ಒಂದು ಕೌಂಟಿಂಗ್ ಪ್ರಾಬ್ಲಮ್ ಹೇಗೆ ಬರ್ತದೆ ನಿಮ್ಮ ದಕ್ಷಿಣದ ಭಾಗ ಓಕೆ ಮನೆಯ ದಕ್ಷಿಣದ ಭಾಗ ನೀವು ಓಪನ್ ಮಾಡಿ ಇಟ್ಕೊಂಡಿರ್ತೀರ ಬಿಸಿಲು ಬಹಳ ಒಳಗಡೆ ಬೀಳುತ್ತೆ ಓಕೆ ದಕ್ಷಿಣದ ಭಾಗದಲ್ಲಿ ಬಿಸಿಲು ಬಹಳ ಒಳಗಡೆ ಬಿದ್ದಾಗ ಆಗ ಕೂಡ ನಿಮಗೆ ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ ಕೆಲವೊಂದು ರೀಸನ್ ಉಂಟಾದಿ ಯಾಕೆ ಹಾಗೆ ಬರುತ್ತೆ ಅಂತ ಅದು ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ ಆನಂತರ ಅಲ್ಲಿ ಏನಾಗುತ್ತೆ ನಿಮಗೆ ಆ ಇಂಪಾರ್ಟೆನ್ಸಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಿಮ್ಮ ಮನೆಯ ದಕ್ಷಿಣದ ಭಾಗದಲ್ಲಿ ಕಿಟಕಿ ಓಪನ್ ಉಂಟು ಅದೆಲ್ಲ ಕ್ಲೋಸ್ ಮಾಡಿಡಬೇಕು ಮನೆಯಲ್ಲಿ ಒಳಗೆ ಬಿಸಿಲು ಬರಲಿಕ್ಕೆ ಬಿಡಬಾರ್ದು ಪೂರ್ವ ಮತ್ತು ಉತ್ತರ ಭಾಗದಿಂದ ಬಿಸಿಲು ಬಹಳ ಚೆನ್ನಾಗಿರ್ತದೆ ಪಶ್ಚಿಮ ಮತ್ತು ದಕ್ಷಿಣ ಭಾಗದಿಂದ ಬಿಸಿಲು ಬರುವಂಥದ್ದು ಸ್ವಲ್ಪ ನಿಮಗೆ ಹಾರ್ಮನ್ ಉಂಟು ಮಾಡ್ಬೋದು ಅದರ ಜೊತೆಗೆ ಯಾರಿಗೆಲ್ಲ ಕೌಂಟಿಂಗ್ ಪ್ರಾಬ್ಲಮ್ ಇದೆ ಅವರಂತೂ ಬಹಳ ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಖಂಡಿತ ನಿಮ್ಮ ಪಾಲಿಗೆ ಉಂಟು ಅಂತ ಹೇಳಿ ಓಕೆನಾ ಹಾಗೆ ನಂಬರ್ ಫೈವ್ ಏನು ಮಾಡುತ್ತೆ ಲಾಭವನ್ನು ನೋಡುತ್ತೆ ಇಷ್ಟಂತೂ ಗೊತ್ತಾಯ್ತು ನಿಮಗೆ ಲಾಭ 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 ಬೇಗ ಏನು ಬೇಕಾಗಿಲ್ಲ ಲೆಕ್ಕಾಚಾರ ಇಷ್ಟು ಬೇಕು ನಿನ್ನ ಕೆಲಸ ಮಾಡಿಕೊಡ್ತೀನಿ ಇಲ್ಲ ನನಗೇನು ಬೇಕಾಗಿಲ್ಲ ನೀನು ಯಾರೋ ನಾನು ಯಾರೋ ಹೋಗಿ ನೀನು ಓಕೆ ರೈಟ್ ಮುಗಿತು ಓಕೆ ಅಂತ ಒಂದು ಪೊಸಿಷನ್ ಇಲ್ಲಿ ಅಂತೂ ಖಂಡಿತ ಇದ್ದೇ ಇರ್ತದೆ ಅದನ್ನು ಅರ್ಥ ಮಾಡಿ ಬಹಳ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ಯಾರನ್ನು ಬೇಕಾದರೂ ಕೂಡ ಅವರು ಮೆಸ್ಮರೈಸಮ್ ಮಾಡಬಹುದು ಅಂದ್ರೆ ಒಂಥರ ಆಗುವ ಒಳಗಾಗೇನೆ ಮಾತಾಡಬಲ್ಲವರು ಆ ರೀತಿಯಾದ ಕೆಪಬಿಲಿಟಿ ಅವರಲ್ಲಿ ಅದನ್ನು ಅರ್ಥ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ನೋಡಿ ಅವರು ಹೇಗೆ ಮಾತಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಾಗ ಹೇಗೆ ಲೆಕ್ಕಾಚಾರ ಮಾಡ್ತಾರೆ ನೋಡಿ ನಿಮಗೆ ಗೊತ್ತಾಗಿದೆ ರೈಟ್ ತಾನೆ ಓಕೆನಾ ಪ್ರತಿದಿನ ಡೈರಿ ಬರೆಯವರು ಕೂಡ ಇವರೇ ಆಗಿರ್ತಾರೆ ಪ್ರತಿದಿನ ಡೈರಿ ಬಂದಿರ್ತಾರೆ ಎಲ್ಲ ಲೆಕ್ಕಾಚಾರ ಬೇಕು ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಲೆಕ್ಕಾಚಾರ ಪರ್ಫೆಕ್ಟ್ ಆದ ಲೆಕ್ಕಾಚಾರ ಈಗ ನಂಬರ್ ಫೋರ್ಟೀನ್ ಬಂದ್ಬಿಡ್ತು ಫೋರ್ಟೀನ್ ಅಲ್ಲಿ ಒನ್ ಇದೆ ಓಕೆ ನಿಮಗೆ ಕೆಲಸಕ್ಕೆ ಜನ ಬೇಕು ನಿಮ್ಮ ಸುತ್ತಮುತ್ತ ಜನ ಬೇಕು ರಾಜನ ಮೆರಿಬೇಕು ನೀವು ಅದಂತೂ ಖಂಡಿತ ಇರ್ತದೆ ಅಂದ್ರೆ ನಂಬರ್ ಫೋರ್ ಬಂದ್ಬಿಟ್ಟು ರಾಹು ಬಂದುಬಿಟ್ಟ ರಾಹುಗೆ ಸಂಬಂಧಪಟ್ಟ ಏನಿರ್ತದೆ ಕರ್ಮಯೋಗಿ ಆಗ್ಬೇಕು ಓಕೆ ಕರ್ಮಯೋಗಿ ಆಗಬೇಕು ನೀವು ಅಲ್ವಾ ಸುಖವನ್ನು ಅನುಭವಿಸಬೇಕು ನೀವು ಎಲ್ಲ ರೀತಿಯಲ್ಲಿ ಫೇವರೇಬಲ್ ಆಗುತ್ತೆ ಅಂತದ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೇನೆ ನಿಮಗೆ ಅದು ಎರಡು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೊಂದು ಕಡೆ ನಿಮ್ಮಲ್ಲಿ ಒಳ್ಳೆ ಮನೆ ಒಳ್ಳೆ ಗಾಡಿ ಆನಂತರ ನಿಮ್ಮ ತಾಯಿ ಚೆನ್ನಾಗಿರ್ತಾರೆ ನ್ಯೂಟ್ರಿಷನ್ ಸಿಗುತ್ತೆ ತುಂಬ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಎಲ್ಲ ಕೂಡ ಓಕೆ ಬಟ್ ಕರ್ಮಯೋಗಿಯಾಗಿ ಹೋಗಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಜೊತೆಗೆ ಕೆಲಸ ಮಾಡಿಕೊಳ್ಳುವವರು ಒಂದಷ್ಟು ಜನ ನಿಮಗೆ ಫೇವರೇಬಲ್ ಆಗಿರುವವರು ನಿಮ್ಮ ಫೇವರ್ ಫೇವರ್ ಆಗಿ ಮಾತಾಡುವವರು ನಿಮ್ಮ ಬಳಿಗೆ ಇದ್ದೇ ಇರ್ತಾರೆ ಸೊ ಅವರನ್ನು ಇಟ್ಕೊಂಡು ಕೂಡ ನೀವು ಹೋಗ್ಬೋದಪ್ಪ ಒಟ್ಟಾರೆ ಅವ್ರಿಗೆ ನಂಬರ್ ಫೋರ್ಟೀನ್ ಅಂತ ಏನುಂಟು ಈ ಒಂದು ಫೈವ್ ನಂಬರ್ಲಲ್ಲಿ ನಂಬರ್ ಫೋರ್ಟೀನ್ ಇಸ್ ಮೋಸ್ಟ್ ಫೇವರೇಬಲ್ ನಂಬರ್ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ನಂಬರ್ ಅಂತ ಹೇಳ್ತೇನೆ ಅವರಿಗೆ ಎಲ್ಲ ರೀತಿಯಲ್ಲಿ ನಾಲೆಜ್ ಕೂಡ ಇರ್ತದೆ ಹೇಗೆ ಯುಟಿಲೈಸ್ ಮಾಡಬೇಕಂತ ಗೊತ್ತಿರ್ತದೆ ಎಲ್ಲ ರೀತಿ ಫಲಾಫಲವನ್ನು ಪಡ್ಕೊಳ್ತಾರೆ ಆ ಲಾಭವನ್ನು ಅಂತ ಪಡ್ಕೊಂಡೆ ಪಡ್ಕೊಳ್ತಾರೆ ಅದಂತೂ ಅವರಿಗೆ ಬೇಕೇ ಬೇಕು ಅದರ ಜೊತೆಗೆ ಅವರಿಗೆ ಇದು ನಾನು ಹೇಳಿರೋ ಕರ್ಮಯೋಗಿ ಆಗಿರುವಂಥದ್ದು ಒಂದಷ್ಟು ಜನರನ್ನು ಕೆಲಸದಲ್ಲಿ ಇಟ್ಕೊಳ್ಳುವಂಥ ಯೋಗ ಭಾಗ್ಯ ಅವ್ರ ಪಲ್ಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಆಗಿ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ಇನ್ನು ಉಳಿದ ನಂಬರ್ ಏನಪ್ಪ ಹೇಳ್ತೆ ಏನು ಕತೆ ಹೇಳ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೀನಿ ನಿಮಗೆ ಅದರಿಗೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಜಾತಕ ತೋರಿಸಬೇಕು ಅವರೆಲ್ಲ ಮಂಗಳವಾರ ಮತ್ತು ಆದಿತ್ಯ ಅವ್ರ ದಿವಸ ಇವತ್ತು ಓಕೆ ಒಂದು ಗಂಟೆ ಒಳಗೆ ಬಂದು ನನ್ನ ಭೇಟಿ ಮಾಡಿದರೆ ಖಂಡಿತ ಅವಕಾಶ ಕೊಡ್ತೇನೆ ನಿಮಗೆ ಜಾತಕವನ್ನು ನೋಡಲಿ ಜಾತಕವನ್ನು ತೋರಿಸಲಿಕ್ಕೆ ಬೇಕು ಓಕೆನಾ ಈಗೇನು ಮಾಡೋಣ ಸಮಯ ಮೀರ್ತಾ ಇರೋದರಿಂದ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದು ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಜಿ ಟ್ವೆಂಟಿ ಫೋರ್ ಸಾವ್ಯಾನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ